ಕಳೆದ ವಾರದ ಪ್ರವಚನದಲ್ಲಿ ವಿದ್ಯುತ್ ಅಸುರನಿಂದ ರಸಭಂಗವಾಯಿತು. ಅದಕ್ಕೋಸ್ಕರ ಮತ್ತೆ ಅದೇ ವಿಷಯವನ್ನೇ ಪ್ರಾರಂಭ ಮಾಡಿ ಮುಂದುವರಿಸಿಕೊಂಡು ಹೋಗೋಣ. ಕಬಂಧನ ಮಾತಿನಂತೆ ರಾಮ ಲಕ್ಷ್ಮಣರು ಸುಗ್ರೀವನನ್ನು ಹುಡುಕೊಂಡು ಹೊರಟಿದ್ದಾರೆ. ಸುಗ್ರೀವ ಪಂಪಾ ಸರೋವರದ ಬಳಿ ಋಷ್ಯಮೂಖ ಪರ್ವತದ ಮೇಲೆ ವಾಸವಾಗಿದ್ದಾನೆ. ಅಲ್ಲಿಗೆ ಹೋಗಿ ಅವನನ್ನು ಭೇಟಿಯಾಗಿ ಅಗ್ನಿಸಾಕ್ಷಿಯಾಗಿ ಅವನ ಸ್ನೇಹವನ್ನು ಮಾಡಿಕೋ, ಅವನು ನಿನಗೆ ಸೀತೆಯನ್ನು ಹುಡುಕುವುದರಲ್ಲಿ ಸಹಾಯ ಮಾಡ್ತಾನೆ ಅಂತ ಕಬಂಧ ದಿವ್ಯ ಶರೀರವನ್ನು ಧರಿಸಿದ ಮೇಲೆ ದಿವ್ಯ ಜ್ಞಾನದಿಂದ ಈ ವಿಷಯವನ್ನು ಅವನಿಗೆ ರಾಮನಿಗೆ ತಿಳಿಸಿದ್ದ. ರಾಮ ಲಕ್ಷ್ಮಣರಿಬ್ಬರು ಕೂಡ ಪಂಪಾ ಸರೋವರಕ್ಕೆ ಬರ್ತಾರೆ. ಪಂಪಾ ಸರೋವರದ ಮತ್ತು ಸುತ್ತಮುತ್ತಲಿನ ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸ್ತಾ ಇದ್ದಾಗ ಮತ್ತೆ ಶ್ರೀರಾಮನಿಗೆ ಸೀತಾವಿರಹದ ದುಃಖ ಮರುಕಳಿಸಿ ಬರುತ್ತೆ. ಆ ಸಮಯದಲ್ಲಿ ಅವನಿಗೆ ಅವನ ತಮ್ಮ ಲಕ್ಷ್ಮಣ ಈ ರೀತಿ ಬಹಳ ಸಾಂತ್ವನದ ಒಂದು ರೀತಿಯಲ್ಲಿ ಬುದ್ಧಿವಾದದ ಮಾತುಗಳನ್ನು ಹೇಳ್ತಾನೆ. ಕಳೆದ ಸಲ ಹೇಳಿದ ಹಾಗೆ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ನಮಗಿಂತ ಹಿರಿಯರಾಗಿರ್ತಕ್ಕಂಥವರಿಗೆ, ಕಿರಿಯರಾಗಿರ್ತಕ್ಕಂಥವರು ವಿಶೇಷ ಸಂದರ್ಭಗಳಲ್ಲಿ ನಾಲ್ಕು ಮಾತುಗಳನ್ನು ಆಡಬೇಕಾಗತ್ತೆ. ಸಾಂತ್ವನಕ್ಕಾಗಿ, ಕೆಲವು ಸಲ ಮಾರ್ಗದರ್ಶನಕ್ಕಾಗಿ. ಎಷ್ಟೇ ಆಗಲಿ ವಯಸ್ಸಾದ ಮೇಲೆ ಜೀವನದ ಅನುಭವಗಳ ಮೂಲಕ ಎಲ್ಲರಿಗೂ ಕೂಡ ಸುಪ್ರಜ್ಞೆ ಸತ್ಪ್ರಜ್ಞೆ ಬಂದಿರುತ್ತೆ. ನಮ್ಮ ಹಿರಿಯರು ಅಂತ ಅನ್ನಿಸ್ಕೊಂಡವರು ಯಾವುದೋ ವಿಶೇಷ ಕಾರಣದಿಂದ ಅವರು ಬಹಳವಾಗಿ ದುಃಖಕ್ಕೋ ಕೋಪಕ್ಕೋ ಪರಿತಾಪಕ್ಕೋ ಒಳಗಾಗಿರುವಾಗ ಅವರ ಪ್ರಜ್ಞೆ ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂತಹ ಸಮಯದಲ್ಲಿ ಸುತ್ತಮುತ್ತಲು ಇರತಕ್ಕಂಥವರು ಆ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ಆದರೆ ಹಾಗೆ ನಿರ್ವಹಿಸುವಾಗ ಬಹಳ ಎಚ್ಚರಿಕೆಯಿಂದ, ವಿನಯದಿಂದ ಮಾಡಬೇಕಾದನ್ನು, ಪ್ರೀತಿಯಿಂದ, ವಿಶ್ವಾಸದಿಂದ. ಸ್ಮಾರಯೇ ತ್ವಾಂನೋದು ಶಿಕ್ಷಯೇ, ಸೀತೆ ಹೇಳ್ತಾಳೆ ಹಿಂದೆ ರಾಮನಿಗೆ, ನೀನೇನೋ ಮಾತು ಕೊಟ್ಬಿಟ್ಟಿಯಲ್ಲ ದಂಡಕಾರಣ್ಯದ ರಾಕ್ಷಸರನ್ನೆಲ್ಲ ಕೊಂದು ಹಾಕ್ಬಿಡ್ತೀನಿ ಅಂತ. ಇದು ಸರಿಯೇ? ದಂಡಕಾರಣ್ಯದ ರಾಕ್ಷಸರು ನೀನಿಗೇನು ಮಾಡಿದ್ದಾರೆ? ಈ ಕ್ಷತ್ರಿಯರ ಸ್ವಭಾವನೇ ಹಾಗೆ, ಮೊದಲೇ ಕ್ಷತ್ರಿಯ, ಶಕ್ತಿ ಬಲ ಸಾಕಷ್ಟುಂಟು, ಉತ್ತಮವಾದ ಆಯುಧಗಳನ್ನು ಬೇರೆ ಧರಿಸಿದಿ, ಧರಿಸಿದ ಮೇಲೆ ಸುಮ್ಮನಿರ್ಲಿಕ್ಕಾಗೋಲ್ಲ. ಆ ದಂಡಕಾರಣ್ಯದ ರಾಕ್ಷಸರು ನಿನಗೆ ಯಾವ ರೀತಿಯಲ್ಲೂ ಕಾಟ ಉಪದ್ರವ ತೊಂದರೆ ಕೊಟ್ಟಿಲ್ಲ, ಅಂಥವ್ರನ್ನ ನಾನು ಶಿಕ್ಷಿಸ್ತೀನಿ, ಕೊಲ್ತೀನಿ ಅಂತ ನೀನು ಋಷಿಗಳಿಗೆ ಮಾತು ಕೊಟ್ಟಿ ತಪ್ಪು ಅಂತ ಮಾಡೋ ಉಪದೇಶನೆಲ್ಲ ಮಾಡಿ ಆದ್ಮೇಲೆ ಕೊನೆಯೊಳಗೆ ಹೇಳ್ತಾಳೆ, ಸ್ಮಾರ ಏನದು ಶಿಕ್ಷೆಯೇ. ಅಪ್ಪ, ಎಲ್ಲ ನಿನಗೆ ಗೊತ್ತಿರತಕ್ಕಂಥ ವಿಷಯನೇ, ನಾನು ಇನ್ನಿ ಬುದ್ಧವಾದ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡ, ಜ್ಞಾಪಿಸ್ತಾ ಇದ್ದೀನಷ್ಟೇನೆ ನಿನಗೆ ಗೊತ್ತಿರೋ ವಿಷಯನ ಅಂತ ಲಕ್ಷ್ಮಣನು ಕೂಡ ಅದೇ ಧಾಟಿಯಲ್ಲಿ ರಾಮನಿಗೆ ಹೇಳ್ತಾನೆ. ಉವಾಚ ಲಕ್ಷ್ಮಣೋ ಭ್ರಾತ ವಚನಂ ಯುಕ್ತಮವ್ಯಯಂ ಸಂಸ್ತಂಭ ರಾಮಭದ್ರಂ ತೇ ಮಾ ಶುಚ ಪುರುಷೋತ್ತಮ. ಅಣ್ಣ, ಮನಸ್ಸಿಗೆ ಧೈರ್ಯವನ್ನು ತಂದುಕೋ, ನಿನಗೆ ಶುಭವಾಗುವುದು, ದುಃಖಿಸಬೇಡ, ನೀನು ಪುರುಷ ಶ್ರೇಷ್ಠನಾಗಿದ್ದೀಯೇ. ನೇದೃಶಾನಾಂ ಮತಿರ್ಮಂದಾಭವತ್ಯಕುಲ ಅಕಲುಷಾತ್ಮನಾಂ ಸ್ಮೃತ್ವಾ ವಿಯೋಗಜಂ ದುಃಖಂ ತ್ಯಜಸ್ನೇಹಂ ಪ್ರಿಯೇ ಜನೇ ಅತಿಸ್ನೇಹ ಪರಿಶ್ವಂಗಾದ್ವರ್ತಿರಾರ್ದ್ರಾಪಿ ದಹ್ಯತೆ ಯದಿ ಗಚ್ಚತಿ ಪಾತಾಲಂ ತತೋ ಹ್ಯಧಿಕಮೇವ ವಾ ತತ್ರಾಪ್ಯೇನಂ ಹನಿಷ್ಯಾಮಿ ನಚೇದ್ದಾಸ್ಯತಿ ಮೈಥಿಲೀಂ ಸ್ವಾಸ್ಥ್ಯಂ ಭದ್ರಂ ಭಜಸ್ವಾರ್ಯ ತ್ಯಜ್ಯತಾಂ ಕೃಪಣಾಮತಿ. ಧೀರರಾದವರು ನಿನ್ನಂಥವರು ಎಂದಿಗೂ ಎದೆ ಕುಂದಲಾರರು. ಈ ದುಃಖವು
ತಾತ್ಕಾಲಿಕವಾಗಿ ಪ್ರಿಯಜನ ವಿಯೋಗದಿಂದ ಬಂದಿದೆ ಎಂಬುದನ್ನು ಲಕ್ಷಿಸು. ಅತಿ ವ್ಯಾಮೋಹ ಎಂಬುದನ್ನು ಪರಿತ್ಯಜಿಸು. ಬತ್ತಿಯು ಒದ್ದೆಯಾಗಿದ್ದರೂ ಸ್ನೇಹವು ಅಂದರೆ ಎಣ್ಣೆಯು ಅತಿಯಾದರೆ ಸುಟ್ಟು ಹೋಗುತ್ತದೆ. ರಾವಣನು ಪಾತಾಳವನ್ನು ಸೇರಲಿ, ಇನ್ನೂ ಕೆಳಗಿಳಿದು ಅಡಗಲಿ, ಅವನು ಸರ್ವಥಾ ಜೀವಸಹಿತವಾಗಿ ಉಳಿಯನು ಎಂಬುದು ನಿಶ್ಚಯ. ದೇವಿಯನ್ನು ಅಪಹರಿಸಿದ ರಾವಣನು ದ್ವಿತೀಯ ಗರ್ಭವನ್ನೇ ಹೋಗಲಿ, ಮೈಥಿಲಿಯನ್ನು ಒಪ್ಪಿಸದಿದ್ದರೆ ಅಲ್ಲಿಗೂ ನುಗ್ಗಿ ರಾವಣನನ್ನು ಸಂಹರಿಸುವೆನು. ಅಣ್ಣ, ನಿನಗೆ ಸಹಜವಾದ ಧೈರ್ಯವನ್ನು ಅವಲಂಬಿಸು. ಧೈರ್ಯವೇ ಶ್ರೇಯಸ್ಕರ. ಈ ದೀನ ಭಾವವನ್ನು ಪರಿತ್ಯಜಿಸು. ಈ ರೀತಿ ಮಾತನಾಡ್ತಾ ಹೋಗ್ತಾನೆ. ಸೋತ್ಸಾಹಸ್ಯಾಸ್ತಿ ಲೋಕೇಶು ನ ಕಿಂಚಿದಪಿ ದುರ್ಲಭಂ, ಉತ್ಸಾಹವಂತ ಪುರುಷಾಃ ನಾವಸೀದಂತಿ ಕರ್ಮಸು. ಉತ್ಸಾಹ ಮಾತ್ರಮಾಶ್ರಿತ್ಯ ಪ್ರತಿಲಪ್ಸ್ಯಾಮ ಜಾನಕೀಂ ತ್ಯಜ್ಯತಾಂ ಕಾಮವೃತ್ತತ್ವಂ ಶೋಕಂ ಸನ್ಯಸ್ಯ ಪೃಷ್ಠತಃ. ಮಹಾತ್ಮಾನಂ ಕೃತಾತ್ಮಾನಂ ಆತ್ಮಾನಂ ನಾವಬುಧ್ಯಸಿ ಏವಂ ಸಂಬೋಧಿತಃ ತತ್ರ ಶೋಕೋಪಹತಚೇತನಃ. ಉತ್ಸಾಹವೇ ಕಾರ್ಯಸಿದ್ಧಿಗೆ ಪ್ರಬಲವಾದ ಸಾಧನ. ಉತ್ಸಾಹಕ್ಕಿಂತ ಪ್ರಬಲವಾದದ್ದು ಇನ್ನೊಂದಿಲ್ಲ. ಉತ್ಸಾಹಶಾಲಿಗೆ ಈ ಜಗತ್ತಿನಲ್ಲಿ ದುರ್ಲಭವಾದುದೇ ಇಲ್ಲ. ಉತ್ಸಾಹಿಗಳಾದ ಜನರು ಯಾವ ಕಾರ್ಯದಲ್ಲಿಯೂ ವಿಫಲರಾಗುವುದಿಲ್ಲ. ಆದ್ದರಿಂದ ನಾವು ಉತ್ಸಾಹವನ್ನು ಅವಲಂಬಿಸಿ ಜಾನಕ್ಕೆ ಲಭಿಸುವಂತೆ ಯತ್ನಿಸೋಣ. ಈ ಕಾಮವ್ಯಾಪಾರವನ್ನು ಬಿಟ್ಟುಬಿಡು. ಶೋಕವನ್ನು ಬದಿಗೊತ್ತು. ನೀನು ಧೀರಚಿತ್ತನು, ಪರಿಷ್ಕೃತ ಬುದ್ಧಿಯುಳ್ಳವನು ಎಂಬುದನ್ನು ಅರಿಯಯಾ? ನಿನ್ನನ್ನು ನೀನು ಮರೆತೆಯಾ ಎಂದು ಸಮಾಧಾನ ಹೇಳಿದನು. ಹೀಗೆ ಲಕ್ಷ್ಮಣ ಪ್ರೀತಿಯಿಂದ ಸಮಾಧಾನವನ್ನು ಹೇಳಿದಾಗ ಶ್ರೀರಾಮಚಂದ್ರ ಮನಸ್ಸನ್ನು ಮತ್ತೆ ಸ್ಥಿಮಿತಿಗೆ ತಂದುಕೊತಾನೆ. ಅವರಿಬ್ರು ರಾಮ ಲಕ್ಷ್ಮಣರಿಬ್ಬರೂ ಕೂಡ ಋಷ್ಯಮೂಕ ಪರ್ವತದ ಅಡಿಯಲ್ಲಿ ತಪ್ಪಲಿನ ಪ್ರದೇಶದಲ್ಲಿ ಓಡಾಡ್ತಾ ಇರುವಾಗ ಮೇಲ್ಗಡೆ ಕುಳಿತಿದ್ದಂತಹ ಸುಗ್ರೀವ ನೋಡ್ತಾನೆ. ನೋಡಿದ ಕೂಡಲೇ ಅವನಿಗೆ ಭಯವಾಗುತ್ತೆ. ತಾವೃಷ್ಯಮೂಕಸ್ಯ ಸಮೀಪಚಾರಿ ಚರಂದದರ್ಶಾದ್ಭುತ ದರ್ಶನೀಯೋ ಶಾಖಾಮೃಗಾಣಾಂ ಅಧಿಪಸ್ತರಸ್ವೀ ವಿತತ್ರ ಸೇನೈವ ಚಿಚೇಷ್ಟ ಕಿಂಚಿತ್ ಸತೌ ಮಹಾತ್ಮ ಗಜಮಂದಗಾಮಿ ಶಾಖಾಮೃಗಸ್ತತ್ರ ಚಿರಂ ಚರಂತೌ ದೃಷ್ಟ್ವಾ ವಿಷಾದಂ ಪರಮಂ ಜಗಾಮ ಚಿಂತಾ ಪರೀತೋ ಭಯಭಾರಮಗ್ನಃ. ಆಗ ಋಷ್ಯಮೂಕ ಪರ್ವತ ಪ್ರಾಂತದಲ್ಲಿ ಸಂಚರಿಸುತ್ತಿದ್ದ ವಾನರೇಶ್ವರನಾದ ಸುಗ್ರೀವನು ಅದ್ಭುತ ಸೌಂದರ್ಯಶಾಲಿಗಳಾದ ಶ್ರೀರಾಮ ಲಕ್ಷ್ಮಣರನ್ನು ಕಂಡನು. ಅವರನ್ನು ಕಂಡು ಆ ಬಲಾಢ್ಯನಿಗೆ ಭಯವಾಯಿತು. ಕ್ಷಣಕಾಲ ಅಲ್ಲಾಡದೆ ನಿಂತು ಬಿಟ್ಟನು. ಮಹಾತ್ಮನು ಗಜಗಂಭೀರಗಾಮಿಯೂ ಆದ ಆ ಕಪೀಶ್ವರನು ಅಲ್ಲಿ ತಿರುಗುತ್ತಿದ್ದ ಇವರೀರ್ವರನ್ನು ಕಂಡು ಅತ್ಯಂತ ವಿಷಣ್ಣನಾದನು. ಅವನಿಗೆ ಚಿಂತೆ ಆವರಿಸಿತು, ಅಂಜಿಕೆಯ ಹೊರೆ ಹೇರಿತು. ಅವನು ವಾಲಿಯ ಹೆದರಿಕೆಯಿಂದ ಋಷ್ಯಮೂಕ ಪರ್ವತದಲ್ಲಿ ಆಶ್ರಯವನ್ನು ಪಡೆದಿದ್ದ. ವಾಲಿ ಒಮ್ಮೆ ದುಂದುಭಿ ಎಂಬತಕ್ಕಂತಹ ರಾಕ್ಷಸನನ್ನು ಕೊಂದು ಅವನ ದೇಹವನ್ನು ಎರಡೂ ಕೈಗಳಿಂದ ಎತ್ತಿ 100 ಯೋಜನಗಳು ದೂರಕ್ಕೆ ಬಿಸಾಡಿರ್ತಾನಂತೆ. ಹಾಗೆ ಬಿಸಾಡ್ತಕ್ಕಂತಹ ಸಮಯದಲ್ಲಿ ಸತ್ತಿದ್ದಂತಹ ಅವನ ದೇಹದ ರಕ್ತದ ಬಿಂದುಗಳು ಮತಂಗ ಮುನಿಯ ಆಶ್ರಮದಲ್ಲಿ ಬಿದ್ದು ಆಗ ಮತಂಗ ಮುನಿಗಳಿಗೆ ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಅಲ್ಲಿ ವಾಸವಾಡ್ತಾ ಇದ್ದಂತಹ ಕಪಿಗಳು ಮತ್ತು ವಾಲಿ ಎಲ್ಲರೂ ಸೇರಿಕೊಂಡು ಹೋಗಿ ಅವನನ್ನು ಕ್ಷಮೆ ಬೇಡ್ತಾರೆ. ಆದರೆ ಆ ಋಷಿಗಳಿಗೆ ತುಂಬ ಕೋಪ ಬಂದಿರುತ್ತೆ. ವಾಲಿಯ ಶಕ್ತಿ ಔದ್ಧತ್ಯದ ವಿಷಯವೂ ಕೂಡ ಗೊತ್ತಿರುತ್ತೆ. ಆದ್ದರಿಂದ ಅವರು ಶಾಪವನ್ನು ಕೊಡ್ತಾರೆ. ಇನ್ಮೇಲೆ ನೀನು ಈ ಋಷ್ಯಮೂಕ ಪರ್ವತದಲ್ಲಿ ಕಾಲಿಟ್ಟದ್ದೇ ಆದರೆ ನಿನ್ನ ತಲೆ 1000 ಹೋಳಾಗಿ ನೀನು ಸಾಯ್ತೀಯೇ. ಹೀಗೆ ಋಷಿ ಶಾಪ ಇದ್ದದ್ರಿಂದ ಋಷ್ಯಮೂಕ ಪರ್ವತಕ್ಕೆ ಮಾತ್ರ ವಾಲಿ ಕಾಲಿಡ್ತಾ ಇರಲಿಲ್ಲ.
ಇದನ್ನು ತಿಳ್ಕೊಂಡೆ ಸುಗ್ರೀವ ಹನುಮಂತಾದಿಗಳ ಜೊತೆಯಲ್ಲಿ ಅಲ್ಲಿ ರಕ್ಷಣೆಯನ್ನು ಪಡ್ಕೊಂಡಿದ್ದ. ಆದರೆ ಈ ಋಷ್ಯಮೂಕ ಪರ್ವತಕ್ಕೆ ಶತ್ರುಗಳಾಗಲಿ ಶತ್ರುಗಳ ಕಡೆಯವರಾಗಲಿ ಯಾರು ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ತಾತ್ಕಾಲಿಕವಾಗಿ ರಾಮ ಲಕ್ಷ್ಮಣರನ್ನು ನೋಡಿದ ಕೂಡಲೇ ಅವನಿಗೆ ಹೆದರಿಕೆಯಾಗೋಯ್ತು. ಮೊದಲು ನೋಡುವುದಕ್ಕೆ ಸುಂದರವಾಗಿದ್ದರೂ ಕೂಡ ಅತ್ಯಂತ ಬಲಾಢ್ಯರು ಮತ್ತು ಆಯುಧಗಳನ್ನು ಧರಿಸಿದ್ದಾರೆ ಹೊಸಬರು, ಸ್ಟ್ರೇಂಜರ್ಸ್, ಹಿಂದೆ ಅವರು ನೋಡಿಲ್ಲ ಅಲ್ಲಿ. ಆದ್ದರಿಂದ ಅವನ ಮನಸ್ಸಿನಲ್ಲಿ ಸಂಶಯ ಬಂದುಬಿಡ್ತು, ಬಹುಶಃ ವಾಲಿಯ ಕಡೆಯಿಂದ ಬಂದಿರತಕ್ಕಂತಹ ಶತ್ರುಗಳು, ಗೂಢ ಶತ್ರುಗಳು, ಗೂಢಚಾರರು. ನಾವು ಕೆಂಪು ಕನ್ನಡಕ ಹಾಕೊಂಡ್ರೆ ಪ್ರಪಂಚವೆಲ್ಲ ಕೆಂಪಾಗಿ ಕಾಣುತ್ತೆ. ಹಾಗೆ ಮನಸ್ಸಿನಲ್ಲಿ ಯಾವುದಾದ್ರೊಂದು ಉದ್ವೇಗ ಉಂಟಾದಾಗ ಆ ಉದ್ವೇಗಕ್ಕೆ ತಕ್ಕಂತೆ ನಾವು ಜಗತ್ತನ್ನು ವೀಕ್ಷಿಸ್ತೇವೆ. ಕಳಚಲ ನಾನು ಹೇಳಿದ್ದೆ ಅಂತ ಕಾಣುತ್ತೆ. ನಮ್ಮ ಆಶ್ರಮದ ಭಕ್ತರೊಬ್ಬರು ಅವರ ಪತ್ನಿಗೆ ಸಖತ್ ಕಾಯಿಲೆ ಆಯಿತು ಅಂತ ಆಸ್ಪತ್ರೆ ಕರ್ಕೊಂಡ್ರು. ಆಸ್ಪತ್ರೆ ಹೋದಾಗ ನೋಡ್ತಾರೆ ಡಾಕ್ಟರ್ ಅವ್ರಿಗಿಂತ ಇವರಿಗೆ ಜಾಸ್ತಿ ಗಾಬರಿಯಾಗಿದೆ, ಇವರಿಗೆ ಮುಂಚೆ ಇಂಜೆಕ್ಷನ್ ಕೊಡ್ತಾರೆ. ಹಾಗೆ ಎಷ್ಟೋ ಸಲ ಜೀವನದಲ್ಲಿ ಆಗತ್ತೆ. ಇದನ್ನ ನೋಡ್ದ ಸುಗ್ರೀವ, ಇವರನ್ನ ನೋಡಿ ತುಂಬಾ ಹೆದರಿಕೆ ಆಗೋಯ್ತು. ಏನ್ ಮಾಡಬೇಕು ಅಂತ ಬೇಗ ಬೇಗ ಯೋಚನೆ ಮಾಡಿ ಎಲ್ಲ ವಾನರನ್ನು ಕೂಡ ಅಲ್ಲಿ ಸೇರಿಸಲಿಕ್ಕೆ ಆಜ್ಞೆಯನ್ನು ಹೊರಡಿಸ್ದ. ಚಿಂತಯಿತ್ವಾ ಸ ಧರ್ಮಾತ್ಮ ವಿಮೃಶ್ಯ ಗುರು ಲಾಘವಂ ಸುಗ್ರೀವ ಪರಮೋದ್ವಿಗ್ನ ಸರ್ವೈರನುಚರೈಃ ಸಹ ತತಃ ಸಚಿವೇಭ್ಯಸ್ತು ಸುಗ್ರೀವ ಪ್ಲವಗೋಧಿಪಃ ಶಶಂಸ ಪರಮೋದ್ವಿಗ್ನ ಪಶ್ಯಂಸ್ತೌ ರಾಮಲಕ್ಷ್ಮಣೌ ಏತೌ ವನಮಿದಂ ದುರ್ಗಂ ವಾಲಿ ಪ್ರಣಿಹಿತೌ ಧ್ರುವಂ ಛದ್ಮನಾ ಚೀರವಸನೌ ಪ್ರಚರಂತೌ ಇಹಾಗತೌ. ಆ ಬಲಾಢ್ಯರನ್ನು ನೋಡುವಾಗ ಎಲ್ಲಿಯೂ ನಿಲ್ಲಲು ಅವನಿಗೆ ಧೈರ್ಯ ಬರಲಿಲ್ಲ. ಆ ವಾನರು ಅತ್ಯಂತ ಭೀತನಾದನು, ಹೃದಯವು ತಲ್ಲಣಿಸಿತು. ರಾಜಧರ್ಮವನ್ನು ಅರಿತ ಸುಗ್ರೀವನು ತನ್ನ ಅನುಚರರೊಂದಿಗೆ ಆಲೋಚಿಸಿದನು, ಅವರಿಬ್ಬರು ಯಾರಿರಬಹುದು, ಈಗ ಓಡಿ ಹೋಗೋಣವೇ ಅಥವಾ ಇಲ್ಲಿಯೇ ಇದ್ದು ಪರಿಣಾಮಗಳನ್ನು ಎದುರಿಸೋಣವೇ ಎಂದು ಕಾರ್ಯಕಾರ್ಯಗಳನ್ನು ವಿಚಾರ ಮಾಡಿದನು. ಆ ವಾನರೇಂದ್ರನು ರಾಮ ಲಕ್ಷ್ಮಣರನ್ನು ನೋಡುತ್ತ ಬಹಳ ಉದ್ವಿಗ್ನಾಗಿ ತನ್ನ ಸಚಿವರನ್ನು ಕುರಿತು ಇವರೀರ್ವರು ದುರ್ಗಮವಾದ ಈ ಅರಣ್ಯಕ್ಕೆ ಬಂದಿರುವುದನ್ನು ಗಮನಿಸಿದರೆ ಇವರು ವಾಲಿಯಿಂದ ಕಳಿಸಲ್ಪಟ್ಟಿರುವುದೇ ನಿಶ್ಚಯ, ವಂಚನೆಗಾಗಿ ನಾರುಬಟ್ಟೆಯನ್ನುಟ್ಟು ಅತ್ತಿತ್ತ ಅಲೆಯುತ್ತ ಇಲ್ಲಿಗೆ ಬಂದಿದ್ದಾರೆ ಎಂದನು. ಈ ಮಾತನ್ನು ಕೇಳಿದ ಕೂಡಲೇ ಸುಗ್ರೀವನ ಇತರ ಸಚಿವರು, ಹನುಮಂತನನ್ನು ಬಿಟ್ಟು ಉಳಿದವರು, ಅಲ್ಲಿಂದ ಹೋಗಿ ಎಲ್ಲ ಕಪಿಗಳನ್ನು ಕರೀತಾರೆ. ರೆಡ್ ಅಲರ್ಟ್ ಎಲ್ಲ ಕಡೆಯೂ. ಆ ಋಷ್ಯಮೂಕ ಪರ್ವತದ ಬೇರೆ ಬೇರೆ ಶಿಖರಗಳಲ್ಲಿ ಆಶ್ರಯವನ್ನು ಹೊಂದಿದ್ದಂತಹ ಕಪಿಗಳೆಲ್ಲ ಓಡಿ ಬರ್ತಾರೆ. ಏನೋ ರಾಜನಿಗೆ ಮಹಾ ಅಪಾಯ ಒದಗಿದೆ, ಆತನ ರಕ್ಷಣೆಗಾಗಿ ನಾವು ಅವನ ಪಕ್ಕದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಬಲಶಾಲಿಗಳಾದ ಕಪಿಗಳು ಗಿರಿ ಶಿಖರಗಳನ್ನು ನಡುಗಿಸುವಂತೆ ಬೆಟ್ಟದಿಂದ ಬೆಟ್ಟಕ್ಕೆ ನೆಗೆಯುತ್ತಾ ಪುಷ್ಪಿತ ವೃಕ್ಷಗಳನ್ನು ಮುರಿದು ಈಡಾಡುತ್ತಾ ಜಿಂಕೆ, ಕಾಡುಬೆಕ್ಕು, ಹುಲಿ ಮೊದಲಾದ ಮೃಗಗಳನ್ನು ಬೆದರಿಸುತ್ತಾ ಸುಗ್ರೀವನಿದ್ದಲ್ಲಿಗೆ ಬಂದರು. ವಾಲ್ಮೀಕಿ ಮಹರ್ಷಿಯ ಈ ರಾಮಾಯಣದಲ್ಲಿ ಉಪಮಾನಗಳು, ಸಿಮಿಲಿ ಅತ್ಯಂತ ಸುಂದರವಾಗಿವೆ. ಇಟ್ಸ್ ಎ ಪ್ಲೆಷರ್ ಟು ರೀಡ್ ದಿ ಒರಿಜಿನಲ್. ಸ್ವಲ್ಪ ಮಟ್ಟಿಗೆ ಸಂಸ್ಕೃತ ಓದಿದ್ರು ಕೂಡ, ಹೆಚ್ಚು ಕಡಿಮೆ 10ನೇ ಸ್ಟ್ಯಾಂಡರ್ಡ್ PUC ವರೆಗೆ ಓದಿದ್ರು ಕೂಡ ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಬಹಳ ಚೆನ್ನಾಗಿ ವಿವರಿಸ್ತಾನೆ ಪ್ರಕೃತಿ ಸೌಂದರ್ಯವಾಗಲಿ, ಯುದ್ಧವಾಗಲಿ, ಅಥವಾ ಮನುಷ್ಯರ ವ್ಯಕ್ತಿತ್ವನ್ನಾಗಲಿ ಬಹಳ ಚೆನ್ನಾಗಿ ವಿವರಿಸ್ತಾನೆ. ಹೀಗೆ ಎಲ್ಲರೂ ಭಯದಿಂದ ಓಡ್ತಾ ಇದ್ದಾರೆ, ಎಲ್ಲ ಸುಗ್ರೀವನ ಹತ್ರ ಹೋಗಿ ಸೇರ್ತಾ ಇದ್ದಾರೆ. ವಿಷಯ ಏನು ಅಂತ ತಿಳ್ಕೊಂಡು ಹನುಮಂತನಿಗೆ ನಗು ಬಂತಂತೆ. ಅವನು ಹೋಗಿ ಹೇಳ್ತಾನೆ, ತತಸ್ಥಂ ಭಯ ಸಂವಿಘ್ನಂ ವಾಲಿಕಿಲ್ ವಿಷಶಂಕಿತಂ ಉವಾಚ ಹನುಮಾನ್ ವಾಕ್ಯಂ ಸುಗ್ರೀವಂ ವಾಕ್ಯ ಕೋವಿದಃ. ಆಗ
ವಾಲಿಯ ಕಪಟವಿದೆ ಎಂದು ಶಂಕಿತನಾಗಿ ಭಯದಿಂದ ದಿಕ್ಕುಗೆಟ್ಟಿದ್ದ ಸುಗ್ರೀವನನ್ನು ನೋಡಿ ವಾಕ್ಯ ಕೋವಿದನಾದ ಹನುಮಂತನು ಹೀಗೆಂದನು. ವಾಕ್ಯ ಕೋವಿದ ಅಂತಂದ್ರೆ ಮಾತುಗಳನ್ನು ಯಾವ ರೀತಿ ಆಡಬೇಕು ಅನ್ನುವ ಕಲೆ ಅವನಿಗೆ ಸಿದ್ಧಿಸಿತ್ತು. ಮುಂದೆ ಶ್ರೀರಾಮನ ಹತ್ರ ಮಾತನಾಡುವಾಗ ಅದರ ವಿಷಯವನ್ನು ವಿಸ್ತಾರವಾಗಿ ನೋಡ್ತೇವೆ. ಸಂಭ್ರಮಸ್ತ್ಯಜ್ಯತಾಂ ಏಷ ಸರ್ವೈಹಿ ವಾಲಿಕೃತೇ ಮಹಾನ್ ಮಲಯೋಯಂ ಗಿರಿವರೋ ಭಯಂ ನೇಹಾಸ್ತಿ ವಾಲಿನಃ ಯಸ್ಮಾದುದ್ವಿಗ್ನಚೇತಾಸ್ತ್ವಂ ಪ್ರದೃತೋ ಹರಿಪುಂಗವ ತಂ ಕ್ರೂರದರ್ಶನಂ ಕ್ರೂರಂ ನೇಹ ಪಶ್ಯಾಮಿ ವಾಲಿನಂ. ಸುಗ್ರೀವ, ಈ ಸಂಭ್ರಮವು ಏತಕ್ಕಾಗಿ? ವಾಲಿಯ ಭಯವಿದೆ ಎಂಬ ಶಂಕೆಯನ್ನು ಎಲ್ಲರೂ ತ್ಯಜಿಸಿರಿ. ಇದು ಋಷಿಮುಖ ಪರ್ವತವಲ್ಲವೇ? ಇಲ್ಲಿ ವಾಲಿಯ ಭಯವೆಲ್ಲಿದೆ? ವಾನರೋತ್ತಮ ಸುಗ್ರೀವ, ಯಾರಿಗೆ ಹೆದರಿ ನೀನು ಓಡಿ ಬಂದೆಯೋ, ಅಂಥ ಕ್ರೂರಾತ್ಮನಾದ ವಾಲಿಯನ್ನು ನಾನು ಕಾಣೆನಲ್ಲ. ಸೌಮ್ಯ, ನಿನ್ನ ಅಣ್ಣನಾದ ಆ ಪಾಪಿಯಿಂದ ತಾನೇ ನಿನಗೆ ಹೆದರಿಕೆ? ದುಷ್ಟನಾದ ಆ ವಾಲಿ ಇಲ್ಲಿಲ್ಲ. ನಿನ್ನ ಅಂಜಿಕೆಗೆ ಕಾರಣವನೇನೂ ನಾನು ಕಾಣೆ. ಆಹಾ, ನೀನು ಶಾಖಾಮೃಗವೆಂಬುದು ಸ್ಪಷ್ಟವಾಯಿತು. ಹಾಸ್ಯ ಮಾಡ್ತಾನೆ, ನೀನು ಕಪಿ ಅನ್ನೋದು ಚೆನ್ನಾಗಿ ಗೊತ್ತಾಯ್ತು ಇವತ್ತು ಅಂತ. ನೀನು ಚಪಲ ಚಿತ್ತನಾದ್ದರಿಂದಲೇ ಸರಿಯಾದ ವಿಮರ್ಶೆಗೆ ಬುದ್ಧಿಯನ್ನು ಉಪಯೋಗಿಸಲಿಲ್ಲ. ಬುದ್ಧಿ ವಿಜ್ಞಾನ ಸಂಪನ್ನ ಇಂಗಿತೈಹಿ ಸರ್ವಂ ಆಚರ ನಹಿ ಅಬುದ್ಧಿಂ ಗತೋ ರಾಜ ಸರ್ವಭೂತಾನಿ ಶಾಸ್ತಿ. ಯಾವನು ಬೀದಿನಲ್ಲಿ ಹೋಗ್ತಕ್ಕಂಥ ಮನುಷ್ಯ ತನ್ನ ಬುದ್ಧಿಯ ತೂಕವನ್ನು ಕಳ್ಕೊಂಡ್ರೆ ಏನು ನಷ್ಟ ಇಲ್ಲ. ಆದರೆ ರಾಜನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಬ್ಯಾಲೆನ್ಸ್ ಸಮತೋಲನ ಕಳ್ಕೋಬಾರದು. ವಿಚಾರ ವಿವೇಕಗಳನ್ನು ಉಪಯೋಗಿಸಿ ಪರೇಂಗಿತವನ್ನು ಅರಿತು ಕಾರ್ಯದಲ್ಲಿ ಉದ್ಯುಕ್ತನಾಗು. ವಿಚಾರ ವಿವೇಕಗಳಿಲ್ಲದ ರಾಜನು ಪ್ರಜೆಗಳನ್ನು ಪಾಲಿಸಲಾರ. ಆಗ ಸುಗ್ರೀವನಿಗೆ ಧೈರ್ಯ ಬರುತ್ತೆ. ಹನುಮಂತೆ ಹೇಳಿದ ನಿಜ, ಆದರೂ ಕೂಡ ಏನ್ ಮಾಡಬೇಕು? ಅದನ್ನು ಸರಿಯಾಗಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಬೇಕು. ಅದಕ್ಕೋಸ್ಕರ ವಿವರಿಸ್ತಾನೆ. ಈ ನರಶ್ರೇಷ್ಠರನ್ನ ಕಂಡ್ರೆ ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ. ವಾಲಿ ಅವರನ್ನು ಕಳಿಸಿದ್ರೂ ಕಳಿಸಿರಬಹುದು, ಅದಕ್ಕೋಸ್ಕರ ನಾನು ಹೆದರಿದ್ದು. ಈಗ ಅವರ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡು ಬರಬೇಕು. ನೀನು ಯಾತಕ್ಕೆ ಅದನ್ನು ಹೋಗಿ ಆ ಕೆಲಸವನ್ನು ಮಾಡಬಾರದು. ತೌ ತ್ವಯಾ ಪ್ರಾಕೃತೇನೇವ ಗತ್ವಾ ಜ್ಞೇಯೌ ಪ್ಲವಂಗಮ ಇಂಗಿತಾನಾಂ ಪ್ರಕಾರೈಶ್ಚ ರೂಪವ್ಯಾಭಾಷಣೇನ ಚ. ನೀನು ನಮ್ಮ ಕಡೆಯಿಂದ ನಮ್ಮ ಪರವಾಗಿ ಗೂಢಚಾರನಾಗಿ ಹೋಗು. ವೇಷವನ್ನು ಮರೆಸಿಕೊಂಡು ಅವರನ್ನ ಬಳಿ ಸಾರಿ ಅವರ ವಿಷಯವನ್ನು ಚೆನ್ನಾಗಿ ತಿಳ್ಕೊ. ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ, ಅವರ ಹತ್ರ ಬಹಳ ನಯವಾಗಿ ವಿನಯವಾಗಿ ವರ್ತಿಸಬೇಕು, ಚೆನ್ನಾಗಿ ಮಾತನಾಡಬೇಕು. ನಿನ್ನ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡುವಾಗ ಅವರ ಹಾವಭಾವಗಳಿಂದ ಅವರ ಮನಸ್ಸಿನಲ್ಲಿ ಏನು ಅಭಿಪ್ರಾಯವಿದೆ ಅನ್ನೋದನ್ನು ವ್ಯಕ್ತವಾಗುವ ಹಾಗೆ ಮಾಡಬೇಕು. ಮತ್ತು ನೀನು ನಿಂತ್ಕೊಳ್ಳೋದು ಕೂಡ ನನಗೆ ಕಾಣಿಸೋ ಹಾಗೆ ನಿಂತ್ಕೋಬೇಕು. ಅಂದರೆ ಹನುಮಂತ ಹೀಗೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಅಲ್ಲಿರೋ ಸುಗ್ರೀವನಿಗೆ ಹನುಮಂತನ ಮುಖಾನು ಕಾಣಿಸ್ಬೇಕು, ರಾಮಲಕ್ಷ್ಮಣರ ಮುಖಾನು ಕಾಣಿಸ್ಬೇಕು. ಇವನು ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ, ಆ ಉತ್ತರ ಕೊಡತಕ್ಕಂಥ ಸಮಯದಲ್ಲಿ ಅವರ ಹಾವಭಾವಗಳೇನು ಅದೆಲ್ಲವೂ ಗೊತ್ತಾಗಬೇಕು. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಕೃತ್ರಿಮತೆ ಇಲ್ಲದೆ ಹೋದರೆ ಮಾತನಾಡುವಾಗ ತನ್ನ ಹಾವಭಾವಗಳ ಮೂಲಕ ಹೃದ್ಗತವನ್ನ ಮನಸ್ಸನ್ನು ವ್ಯಕ್ತಪಡಿಸ್ತಾನೆ. ಅದಕ್ಕೋಸ್ಕರ ಸುಗ್ರೀವ ಈ ಮಾತನ್ನು ಹೇಳ್ತಾ ಇದ್ದಾನೆ. ಆವಾಗ ಹನುಮಂತ ವೇಷವನ್ನು ಬದಲಾಯಿಸ್ಕೊಂಡು ಹೋಗ್ತಾನೆ. ಕಪಿರೂಪಂ ಪರಿತ್ಯಜ್ಯ ಹನುಮಾನ್ ಮಾರುತಾತ್ಮಜ ಭಿಕ್ಷುರೂಪಂ ತತೋ ಭೇಜೆ ಶಠಬುದ್ಧಿತಯೋ ಕಪಿಹಿ.
ಶಠಂ ಪ್ರತಿ ಶಾಠ್ಯಂ ಅಂತ ಒಂದು ನಿಯಮ ಉಂಟು. ಅಂದರೆ ಇದೆಲ್ಲ ಸಾಮಾನ್ಯವಾಗಿ ಕ್ಷತ್ರಿಯರಿಗೆ ರಾಜರಿಗೆ ಅನ್ವಯಿಸ್ತಕ್ಕಂಥ ವಿಷಯ. ಯಾರು ದುಷ್ಟರೋ ಅವ್ರ ಹತ್ರ ನಾವು ದುಷ್ಟರಾಗೇ ಇರಬೇಕು ಅಂತ. ನಾವು ಒಳ್ಳೆಯವರಾಗಿದ್ದರೂ ಅವ್ರು ದುಷ್ಟರಾಗಿದ್ದರೆ ಅವ್ರು ನನ್ನ ತಲೆ ಮೇಲೆ ಕುತ್ಕೊಂಡು ನಮ್ಮನ್ನು ತಿಂದು ಹಾಕ್ಬಿಡ್ತಾರೆ. ಅದರಲ್ಲೂ ಕೂಡ ರಾಜ್ಯವನ್ನು ಆಳ್ತಕ್ಕಂಥವರು ದುಷ್ಟರ ಶಠರ ಶಾಠ್ಯಕ್ಕೆ ದುಷ್ಟತ್ವಕ್ಕೆ ಬಗ್ಗಬಾರದು. ಅದಕ್ಕೋಸ್ಕರ ಹನುಮಂತ ಅವರ ಹತ್ರ ಹೋಗುವಾಗ ತನ್ನ ರೂಪವನ್ನು ವೇಷವನ್ನು ಬದಲಾಯಿಸಿಕೊಂಡು ಹೋಗ್ತಾನೆ, ಭಿಕ್ಷುವಿನ ರೂಪದಲ್ಲಿ ಹೋಗ್ತಾನೆ. ಭಿಕ್ಷು ಅಂತಂದರೆ ಸಾಮಾನ್ಯ ಸನ್ಯಾಸಿ ವೇಷ ಆಗಬಹುದು ಅಥವಾ ವಾನಪ್ರಸ್ಥನ ವೇಷ ಆಗಬಹುದು, ಒಟ್ಟಿನಲ್ಲಿ ವೇಷವನ್ನು ಬದಲಾಯಿಸಿಕೊಂಡು ಹೋಗ್ತಾನೆ. ಈ ರಾಮಾಯಣದಲ್ಲಿ ಇದೊಂದನ್ನು ಕಾಣ್ತೇವೆ ನಾವು. ಮುಂದೆ ಶ್ರೀರಾಮಚಂದ್ರ ಲಂಕೆ ಮೇಲೆ ಆಕ್ರಮಣ ಮಾಡುವುದಕ್ಕೆ ಮುಂಚೆ ಒಂದು ಮಾತನ್ನು ಹೇಳ್ತಾನೆ. ವಾನರರು ಕಾಮರೂಪಿಗಳು, ಅಂದರೆ ತಮ್ಮ ಮನಸ್ಸಿಗೆ ಬಂದಂತಹ ರೂಪವನ್ನು ಧರಿಸ್ತಕ್ಕಂಥ ಶಕ್ತಿ ಅವರಿಗುಂಟು, ಯೋಗ ಶಕ್ತಿ ಸಹಜವಾಗಿಯೇ ಬಂದದ್ದು ಅವರಿಗೆ. ಇಂತಹ ಯೋಗಶಕ್ತಿ ಮಾಯಾಶಕ್ತಿ ರಾಕ್ಷಸರಿಗೂ ಉಂಟು. ಈಗ ರಾಕ್ಷಸರು ಏನು ಮಾಡ್ತಾರೆ, ಯುದ್ಧ ಮಾಡುವಾಗ ತಮ್ಮ ರೂಪಗಳನ್ನು ಬದಲಾಯಿಸ್ತಾರೆ. ನೀವು ಕೂಡ ರೂಪಗಳನ್ನು ಬದಲಾಯಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮ ಕಡೆಯವರು ಯಾರು, ಶತ್ರುಗಳು ಯಾರು ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಶ್ರೀರಾಮಚಂದ್ರ ಅವಾಗ ಹೇಳ್ತಾನೆ, ರಾಮ ಲಕ್ಷ್ಮಣ ವಿಭೀಷಣ ಮತ್ತು ಅವನ ನಾಲ್ಕು ಜನ ಮಂತ್ರಿಗಳು, ಇವರು ಏಳು ಜನ ಬಿಟ್ಟು ಏಳು ಜನ ಮನುಷ್ಯ ರೂಪದಲ್ಲೇ ಇರ್ತಾರೆ, ಮಿಕ್ಕವರೆಲ್ಲರೂ ಕೂಡ ವಾನರ ರೂಪದಲ್ಲೇ ಇರಬೇಕು, ನಿಮ್ಮ ರೂಪವನ್ನು ನೀವು ಬದಲಾಯಿಸಬೇಡಿ. ಇದು ನಮ್ಮ ಕಡೆಯಿಂದ ಸಿಂಬಲ್ ಇದು. ನೀವು ರೂಪವನ್ನು ಬದಲಾಯಿಸಿ ಪ್ರಾರಂಭ ಮಾಡಿದ್ರೆ ಯುದ್ಧ ಮಾಡುವಾಗ ನಾನು ಬಾಣಗಳಿಂದ ನಿಮ್ಮನ್ನೇ ಕೊಂದು ಹಾಕಿದ್ರು ಆದೀತು. ಅಂದಮೇಲೆ ಈ ರಾಕ್ಷಸರಿಗಿದ್ದ ಹಾಗೆ ವಾನರಿಗೂ ಕೂಡ ತಮ್ಮ ಇಚ್ಛೆಗೆ ಬಂದಂತಹ ರೂಪವನ್ನು ಧರಿಸ್ತಕ್ಕಂಥ ಶಕ್ತಿ ಇತ್ತು. ಈ ಗ್ರಂಥಗಳನ್ನು, ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವಾಗ ಒಂದು ವಿಷಯ ನಾವು ಜ್ಞಾಪಕದಲ್ಲಿಟ್ಕೋಬೇಕು, ನಮ್ಮ ಸ್ಟ್ಯಾಂಡರ್ಡ್ಸಿಂದ ಅವುಗಳನ್ನು ತೂಕ ಮಾಡಲಿಕ್ಕೆ ಅಳಿಲಿಕ್ಕೆ ಹೋಗಬಾರದು. ಒಂದು ಸಂದರ್ಭದಲ್ಲಿ ರಾಮಾನುಜಾಚಾರ್ಯರು ಹೇಳ್ತಾರೆ, ನೀವು ಹೇಳ್ತಾ ಇರತಕ್ಕಂತಹ ಲಾಜಿಕ್ ತರ್ಕ ಈ ಲೋಕದಲ್ಲಿ ಇಂದ್ರಿಯ ಪ್ರತ್ಯಕ್ಷವಾಗಿರ್ತಕ್ಕಂತಹ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ. ನೀವೇನ್ ಮಾಡ್ತಾ ಇದ್ರಿ, ಇಲ್ಲಿಯ ತರ್ಕವನ್ನು ಕೊಟ್ಟು ಅಲ್ಲಿಯ ವಿಷಯಗಳಿಗೆ ಸಂಬಂಧ ಮಾಡ್ತಾ ಇದ್ದೀರಿ. ಇದು ಹೇಗಾಗತ್ತೆ, ಅದು ಹೇಗಾಗತ್ತೆ, ಹೇಗಾಗತ್ತೆ ಆಗೋದಿಲ್ಲ ಅನ್ನೋದಕ್ಕೆ ನೀವು ಈ ಲೋಕದ ತರ್ಕವನ್ನು ಕೊಡ್ತಾ ಇದ್ದೀರಿ. ಆದರೆ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಚರ್ಚೆ ಮಾಡುವಾಗ ಆತ್ಮ ಪರಮಾತ್ಮ ಭಗವಂತನ ಸರ್ವಜ್ಞನ ಸರ್ವಶಕ್ತಿಯ ಮಹಾತ್ಮ್ಯವನ್ನು ಕುರಿತು ನಾವು ವಿಚಾರ ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಈ ಲೋಕದ ಲಾಜಿಕ್ ಅಲ್ಲಿ ಹಿಡಿಸೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ರಾಮಾಯಣದಲ್ಲಿ ಬರತಕ್ಕಂತಹ ಅನೇಕ ವಿಷಯಗಳನ್ನು, ಉದಾಹರಣೆಗೆ ಸೀತೆ ಅಗ್ನಿ ಪರೀಕ್ಷೆ, ಯಾರ ಕೈ ಇಟ್ಟರು ಸುಡುತ್ತೆ ಅಗ್ನಿ, ಅದು ಯಾಕೆ ಸೀತೆಯನ್ನು ಸುಡಲಿಲ್ಲ, ಹನುಮಂತನ ಬಾಲ ಯಾಕೆ ಸುಡಲಿಲ್ಲ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಅಲ್ಲಿ ಲಾಸ್ ಆಫ್ ಫಿಸಿಕ್ಸ್ಗೆ ಅವಕಾಶ ಇಲ್ಲ ಅಲ್ಲಿ. ಆದ್ದರಿಂದ ಇದನ್ನು ನಾವು ಶ್ರದ್ಧೆಯಿಂದ ಆಧ್ಯಾತ್ಮಿಕ ಗ್ರಂಥ ವಾಲ್ಮೀಕಿ ಮಹರ್ಷಿಗಳಿಂದ ಕೊಡಲ್ಪಟ್ಟಿರ್ತಕ್ಕಂಥದ್ದು, ಆ ದೃಷ್ಟಿಕೋನದಿಂದ ಅದನ್ನು ಓದಿದ್ರೆ ಆಗ ನಾವು ಅದರ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೋಬಹುದು. ಅಂದಮೇಲೆ ಈ ಕಪಿಗಳಿಗೆ ಹನುಮಂತನಿಗೆ ಆ ಶಕ್ತಿ ಇತ್ತು, ವಿಶೇಷವಾಗಿ ಹನುಮಂತನಿಗೆ, ಯಾಕೆಂದ್ರೆ ಅವನಿಗೆ ಅಣಿಮಾದಿ ಅಷ್ಟಸಿದ್ಧಿಗಳಿದ್ದು ಅಂತ ರಾಮಾಯಣದಲ್ಲೇ ಹೇಳಿದೆ, ಅಣಿಮ ಮಹಿಮ ಲಘಿಮ ಗರಿಮ ಇತ್ಯಾದಿ. ಹೀಗೆ ಅವನು ತನ್ನ ವೇಷವನ್ನು ಬದಲಾಯಿಸಿಕೊಂಡು ಹೋಗ್ತಾನೆ. ಹೋಗಿ ಬಹಳ ನಯವಾಗಿ ವಿನಯವಾಗಿ ಅವರನ್ನು ಬಳಿಸಾರಿ ಅವರಿಗೆ ಪ್ರಣಾಮವನ್ನು ಮಾಡಿ ಅತ್ಯಂತ ಮಧುರವಾಗಿರ್ತಕ್ಕಂತಹ ಕಂಠದಿಂದ ಭಾಷೆಯಿಂದ ಮಾತನಾಡ್ತಾನೆ. ತತಸ್ಸ ಹನುಮಾನ್ ವಾಚಾಶ್ಲಕ್ಷಣಯ ಸುಮನೋಜ್ಞಯ ವಿನೀತವತ್ ಉಪಾಗಮ್ಯ ರಾಘವೌ ಪ್ರಣಿಪತ್ಯ ಚ ಆಬಭಾಷೇಥ ತೌ ವೀರೌ ಯಥಾವತ್ ಪ್ರಶಶಂಸ ಚ ಸಂಪೂಜ್ಯ ವಿಧಿವದ್ವೀರೌ ಹನುಮಾನ್ ಮಾರುತಾತ್ಮಜಃ ಉವಾಚ ಕಾಮತೋ ವಾಕ್ಯಂ
ಮೃದು ಸತ್ಯಪರಾಕ್ರಮೌ. ಅವನು ವಿನೀತನಂತೆ ರಾಮಲಕ್ಷ್ಮಣರ ಬಳಿಗೆ ಬಂದು ನಮಸ್ಕರಿಸಿ ಮೃದುವಾದ ಮನೋಹರವಾದ ಮಾತಿನಿಂದ ಅವರನ್ನು ಮಾತನಾಡಿಸತೊಡಗಿದನು. ಹನುಮಂತನು ಆ ವೀರರನ್ನು ಆದರದಿಂದ ಕಂಡು ಯಥಾವತ್ತಾಗಿ ಪ್ರಶಂಸೆ ಮಾಡುತ್ತಾ ಸಂಭಾಷಿಸಿದನು. ಸತ್ಯಸಂಧರಾದ ಅವರನ್ನು ಉದ್ದೇಶಿಸಿ ತನಗೆ ಸರಿ ಎನಿಸಿದಂತೆ ಮೃದುವಾಗಿ ಹೇಳಿದನು. ರಾಜರ್ಷಿ ದೇವ ಪ್ರತಿಮೌ ತಾಪಸೌ ಸಂಶಿತೌ ರಥೌ ದೇಶಂ ಕಥಂ ಇಮಂ ಪ್ರಾಪ್ತೌ ಭವಂತೌ ವರವರ್ಣಿನೌ ತ್ರಾಸಯಂತೌ ಮೃಗಗಣಾನ್ ಅನ್ಯಾಶ್ಚ ವನಚಾರಿಣಃ. ಎಲೈ ಮಹಾತ್ಮರೇ, ರಾಜರ್ಷಿಗಳಂತೆಯೂ ದೇವಕುಮಾರರಂತೆಯೂ ಇರುವ ನೀವು ಕಠಿಣ ವ್ರತವನ್ನು ಕೈಕೊಂಡು ತಾಪಸವೇಷವನ್ನು ಧರಿಸಿದ್ದೀರಿ. ನೀವಿಬ್ಬರೂ ಸ್ನಿಗ್ಧವಾದ ಮೈಬಣ್ಣವುಳ್ಳವರಾಗಿದ್ದೀರಿ. ನೀವು ಈ ಪ್ರಾಂತಕ್ಕೆ ಯಾವ ಕಾರಣದಿಂದ ಬಂದಿರಬಹುದು? ಈ ಕಾಡಿನಲ್ಲಿರುವ ಮೃಗಗಳನ್ನೂ ಇತರ ವನಚಾರಿಗಳನ್ನೂ ನಿಮ್ಮ ಆಕೃತಿಯಿಂದಲೇ ಅಂಜಿಸುತ್ತಿರುವಿರಿ. ಪಂಪಾತೀರರುಹಾನ್ ವೃಕ್ಷಾನ್ ವೀಕ್ಷಮಾಣೌ ಸಮಂದತಃ ಇಮಾಂ ನದೀಂ ಶುಭ ಜಲಾಂ ಶೋಭಯಂತೌ ತಪಸ್ವಿನೌ ಧೈರ್ಯವಂತೌ ಸುವರ್ಣಾಭೌ ಕೌ ಯುವಾಂ ಚೀರವಾಸಸೌ ನಿಶ್ವಸಂತೌ ವರಭುಜೌ ಪೀಡಯಂತೌ ಇಮಾ ಪ್ರಜಾಃ. ಪಂಪಾತೀರದಲ್ಲಿರುವ ವೃಕ್ಷಗಳನ್ನು ಸುತ್ತಲೂ ನೋಡ್ತಾ ಇದ್ದೀರಿ. ಇಲ್ಲಿ ಹರಿಯುವ ತಿಳಿನೀರಿನ ಈ ನದಿಗೆ ತಪಸ್ವಿಗಳಾದ ನಿಮ್ಮ ಆಗಮನದಿಂದ ಅಪೂರ್ವವಾದ ಒಂದು ಶೋಭೆಯುಂಟಾಗಿದೆ. ಧೀರರಾದ ನೀವು ಸುವರ್ಣದಂತೆ ಥಳಥಳಿಸುವ ನಿಮ್ಮ ದೇಹದ ಮೇಲೆ ನಾರುಪಟ್ಟೆಗಳನ್ನು ಸುತ್ತಿಕೊಂಡಿದ್ದೀರಲ್ಲ, ಏಕೆ? ಶ್ರೀಮಂತೌ ರೂಪ ಸಂಪನ್ನೌ ವೃಷಭಶ್ರೇಷ್ಠ ವಿಕ್ರಮೌ ಹಸ್ತ್ಯಹಸ್ತೋಪಮ ಭುಜೌ ದ್ಯುತಿಮಂತೌ ನರ್ಷಭೌ. ಕಾಂತಿಶಾಲಿಗಳು, ರೂಪಸಂಪನ್ನರೂ ಆಗಿದ್ದೀರಿ. ಮಹಾವೃಷಭದಂತೆ ಹೆಜ್ಜೆ ಇಡುತ್ತಿದ್ದೀರಿ. ನಿಮ್ಮ ದೀರ್ಘ ಬಾಹುಗಳು ಆನೆಯ ಶುಂಡಾಂಡದಂತೆ ಮನೋಹರವಾಗಿವೆ. ತೇಜೋವಂತರಾದ ನರಶ್ರೇಷ್ಠರು ನೀವು. ಪ್ರಭಯ ಪರ್ವತೇಂದ್ರೋಯಂ ಯುವಯೋರವಭಾಸಿತಃ ರಾಜ್ಯಾರ್ಹೌ ಅಮರ ಪ್ರಖ್ಯೌ ಕಥಂ ದೇಶಂ ಇಹಾಗತೌ ಪದ್ಮಪತ್ರೇಕ್ಷಣೌ ವೀರೌ ಜಟಾಮಂಡಲಧಾರಿಣೌ ಅನ್ಯೋನ್ಯ ಸದೃಶೌ ವೀರೌ ದೇವಲೋಕಾದಿವಾಗತೌ ಎದೃಚ್ಛಯೇವ ಸಂಪ್ರಾಪ್ತೌ ಚಂದ್ರಸೂರ್ಯೌ ವಸುಂಧರಾಂ ವಿಶಾಲವಕ್ಷಸೌ ವೀರೌ ಮಾನುಷೌ ದೇವರೂಪಿಣೌ. ಪರಿಘದಂತೆ ನಿಮ್ಮ ಬಾಹುಗಳು ದೀರ್ಘವಾಗಿ ದುಂಡಾಗಿವೆ. ಈ ಬಾಹುಗಳು ಸಕಲ ಭೂಷಣಗಳಿಂದ ಭೂಷಿತವಾಗಬೇಕಾಗಿದ್ದರೂ ಆ ಭೂಷಣಗಳನ್ನು ತೊಡದೇ ಇರಲು ಕಾರಣವೇನು? ನೀವಿಬ್ಬರೂ ಈ ಜಗತ್ತನ್ನೇ ಸಂರಕ್ಷಿಸಲು ಸಮರ್ಥರು ಎಂದು ನನ್ನ ಮನಸ್ಸಿಗೆ ತೋರುತ್ತಿದೆ. ನೋಡಿ, ಇಲ್ಲಿ ಹನುಮಂತ ಅವರನ್ನ ಭೇಟಿ ಮಾಡಿ ಅವರ ವಿಷಯವನ್ನು ತಿಳ್ಕೋಬೇಕು ಅಂತ ಬಂದಿದ್ದಾನೆ. ಬರ್ತಾ ಬರ್ತಾ ಅವರ ಅದ್ಭುತವಾಗಿರ್ತಕ್ಕಂತಹ ರೂಪವನ್ನ, ತೇಜಸ್ಸನ್ನು ನೋಡಿ ಮೈ ಮರೆತು ಅವರನ್ನು ಹೊಗಳ್ತಾ ಇದ್ದಾನೆ. ಈಗಾಗಲೇ ಹನುಮಂತನಲ್ಲಿ ರಾಮಭಕ್ತಿ ಸ್ವಲ್ಪ ಸ್ವಲ್ಪವಾಗಿ ಮೇಲಕ್ಕೆ ಬರ್ತಾ ಇದೆ. ರಾಮಚರಿತಮಾನಸದಲ್ಲಿ ಕವಿ ಹೇಳ್ತಾನೆ, ನೋಡಿದ ಕೂಡಲೇ ಗುರುತಿಸ್ಬಿಡ್ತಾನೆ ಶ್ರೀಮನ್ನಾರಾಯಣ ಅಂತ ಹೇಳಿಬಿಟ್ಟು ಪಾದ ಪದ್ಮಕ್ಕೆ ಬಿದ್ದು ಕಣ್ಣೀರು ಸುರಿಸಿ ಆನಂದ ಬಾಷ್ಪಗಳನ್ನು ಸುರಿಸಿ ಬೇಡ್ಕೋತಾನೆ ಅಂತ ಅಲ್ಲಿ ಬೇರೆ ವಿಷಯ. ಇಲ್ಲಿ ಹಾಗಲ್ಲ, ಒಂದೇ ಸಲ ನೋಡಿದ ಕೂಡಲೇ ಅವನಿಗೆ ರಾಮಭಕ್ತಿ ಬರೋದಿಲ್ಲ. ಆದರೆ ಅವ್ರನ್ನ ನೋಡ್ತಾ ನೋಡ್ತಾ ಕ್ರಮೇಣ ಅವನ ಮನಸ್ಸಿನಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಪ್ರೀತಿಪೂರ್ವಕವಾಗಿರ್ತಕ್ಕಂತಹ ಭಾವನೆಗಳು ಬರ್ತಾ ಇವೆ. ಆದ್ರಿಂದ ಅವನು ಇಷ್ಟೋ ಅವ್ರನ್ನ ಹೊಗಳ್ತಾ ಇದ್ದಾನೆ. ಈ ಹೊಗಳಿಕೆ ಮಾತುಗಳು ಕೇವಲ ತುಟಿಗಳಿಂದ ಬರ್ತಕ್ಕಂತಹದ್ದಲ್ಲ, ಹೃದಯದಿಂದ ಬರ್ತಾ ಇರತಕ್ಕಂತಹ ಮಾತು. ಇದಾದ ಮೇಲೆ ಬಹುಶಃ ಇವ್ರು ಯಾಕೆ ನನ್ನೊಡನೆ ಮಾತನಾಡ್ತಾ ಇಲ್ಲ ಅಂತಂದ್ರೆ, ನಾನು ಯಾರು ಅನ್ನೋದನ್ನೇ ಹೇಳಿದೆ,
ನೀವು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರೆ ಅವ್ರು ಹೇಗೆ ಉತ್ತರ ಕೊಟ್ಟಾರು? ಈ ಲೋಕದಲ್ಲಿ ಸುಸಂಸ್ಕೃತರಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಲಿ, ನಾವು ಅವರನ್ನು ಮಾತನಾಡಿಸ್ಬೇಕಾದ್ರೆ ನಾನು ಇಂಥವನು, ತಾವು ಯಾರು ಅಂತ ನಾವು ಕೇಳಬೇಕು. ತಾನು ಯಾರು ಅನ್ನೋದನ್ನೇ ಹೇಳಿದೆ, ನೀವು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರೆ ಅವರು ಉತ್ತರ ಕೊಡೋದಿಲ್ಲ. ಆದ್ದರಿಂದ ರಾಮ ಲಕ್ಷ್ಮಣರು ಉತ್ತರ ಕೊಡದೆ ಅವನ ಮುಖವನ್ನು ನೋಡ್ತಾ ನಿಂತಿದ್ರು. ಆಗ ತನ್ನ ವಿಷಯವನ್ನು ಹೇಳ್ಕೊತಾನೆ. ಕೇನೋಪನಿಷತ್ತಿನಲ್ಲಿ ಒಂದು ಸ್ವಾರಸ್ಯವಾಗಿರತಕ್ಕಂಥ ಕಥೆ ಬರುತ್ತೆ. ದೇವಾಸುರರಿಗೆ ಯಾವಾಗಲೂ ಯುದ್ಧ ನಡೀತಾನೆ ಇರುತ್ತೆ. 99 ಪಾಲು ದೇವತೆಗಳೇ ಸೋಲ್ತಾರೆ, ಅಸುರರೇ ಗೆಲ್ತಾರೆ. ಯಾವಾಗಲೋ ಒಂದ್ಸಲ ಬೈ ಚಾನ್ಸ್ ದೇವತೆಗಳು ಗೆದ್ಬಿಟ್ರು. ಅವ್ರಿಗೆ ಬಹಳ ಸಂತೋಷ ಆಯಿತು. ಅವರು ಸೇರ್ಕೊಂಡು ಒಂದು ವಿಜಯೋತ್ಸವಕ್ಕಾಗಿ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಸ್ವರ್ಗಲೋಕದಲ್ಲಿ ಇಂದ್ರನ ಆಸ್ಥಾನದಲ್ಲಿ ಇಂದ್ರನ ಅಧ್ಯಕ್ಷತೆಯಲ್ಲಿ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ತಾವು ಅಸುರರನ್ನ ಗೆದ್ದಿರ್ತಕ್ಕಂಥದ್ದು ಪರಮಾತ್ಮನ ಪರಬ್ರಹ್ಮನ ಅನುಗ್ರಹದಿಂದ ಶಕ್ತಿಯಿಂದ ಮರೆತುಬಿಟ್ಟು ಅಹಂಕಾರದಿಂದ ಮೆರೀತಾ ಇದ್ದಾರೆ. ಆಗ ಪರಮಾತ್ಮ ಅವರಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಸಾಮಾನ್ಯ ಯಕ್ಷನ ರೂಪದಲ್ಲಿ ಅಲ್ಲಿಗೆ ಬರ್ತಾನೆ. ದೇವತೆಗಳಿಗೂ ಮನುಷ್ಯರಿಗೂ ಮಧ್ಯೆ ಇರತಕ್ಕಂಥ ಅಂತಸ್ತು ಯಕ್ಷ, ಮನುಷ್ಯರಿಗಿಂತ ಹೆಚ್ಚು ದೇವತೆಗಳಿಗಿಂತ ಕಡಿಮೆ. ಯಕ್ಷನ ರೂಪದಲ್ಲಿ ಕಾಣಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ಅವ್ರ ಕಣ್ಣಿಗೆ ಬೀಳೋ ಹಾಗೆ. ಇಂದ್ರ ಅದನ್ನು ನೋಡ್ತಾನೆ. ನೋಡಿ ಅವನಿಗೆ ಅನ್ಸತ್ತೆ ಇವನು ಯಾರು ಇಲ್ಲಿ ಬರೋದಿಕ್ಕೆ, ಹೋಗು ವಿಚಾರಿಸ್ಕೊಂಬ ಯಾರು ಅಂತ ಅಗ್ನಿನ ಕಳಿಸ್ತಾನೆ. ಅಗ್ನಿ ನೇರವಾಗಿ ಹೋಗ್ತಾನೆ, ಯಾರು ನೀನು ಅಂತ ಕೇಳ್ತಾನೆ. ಅವನು ತಾನು ಯಾರು ಅನ್ನೋದನ್ನು ಹೇಳಿದೆ, ನೀನು ಯಾರು ಅಂತ ಕೇಳ್ತಾನೆ. ಇಲ್ಲಿ ನೋಡಿ, ಸುಸಂಸ್ಕೃತರಾಗಿರ್ತಕ್ಕಂಥ ವ್ಯಕ್ತಿಗಳು ರಾಮ ಲಕ್ಷ್ಮಣರು, ಆದ್ದರಿಂದ ತಮ್ಮ ವಿಷಯವನ್ನು ಹೇಳೋದೇ ಇಲ್ಲ, ಅವನು ಹೇಳಿದ್ದನ್ನೆಲ್ಲ ಸಮಾಧಾನ ಕೇಳ್ತಾ ಇದ್ದಾರೆ. ಆಗ ಹನುಮಂತನಿಗೆ, ಬುದ್ಧಿವಂತನಿಗೆ ಅನ್ಸುತ್ತೆ, ಮುಂಚೆ ನಾನು ನನ್ನ ವಿಷಯವನ್ನು ಹೇಳಬೇಕು, ನಾನು ಯಾರು ಯಾತಕ್ಕೋಸ್ಕರ ಬಂದಿದ್ದೀನಿ ಅನ್ನೋ ವಿಷಯವನ್ನು ತಿಳಿಸಿದಾಗ ಅವರು ತಮ್ಮ ವಿಷಯವನ್ನು ತಿಳಿಸಿ ಯಾರು? ಇಷ್ಟೊತ್ತಿಗಾಗಲೇ ಹನುಮಂತನಿಗೆ ಅವರ ರೂಪವನ್ನ ನೋಡುವುದರಿಂದಲೇ, ಅವರ ಸಾನ್ನಿಧ್ಯದಿಂದ ಅವರ ಮಹಿಮೆಯನ್ನು ಅನುಭವಿಸುವುದರಿಂದಲೇ ಇವರು ಶತ್ರುಗಳಲ್ಲ, ಮಿತ್ರರು, ದೈವಾಂಶ ಸಂಭೂತರು ಅನ್ನೋ ನಂಬಿಕೆ ಬಂದಿದೆ. ಆದ್ರಿಂದ ಹೇಳ್ತಾನೆ, ಸುಗ್ರೀವೋ ನಾಮ ಧರ್ಮಾತ್ಮ ಕಶ್ಚಿದ್ವಾನರಯೂಥಪಃ ವೀರೋ ವಿನಿಕೃತೋ ಭ್ರಾತ್ರ ಜಗದ್ಭ್ರಮತಿ ದುಃಖಿತಃ ಪ್ರಾಪ್ತೋಹಂ ಪ್ರೇಷಿತಸ್ತೇನ ಸುಗ್ರೀವೇಣ ಮಹಾತ್ಮನ ರಾಜ್ಞಾ ವಾನರ ಮುಖ್ಯಾನಾಂ ಹನುಮಾನ್ ನಾಮ ವಾನರಃ ಯುವಾಭ್ಯಾಂ ಸಹ ಧರ್ಮಾತ್ಮ ಸುಗ್ರೀವಃ ಸಖ್ಯಮಿಚ್ಛತಿ ತಸ್ಯ ಮಾಂ ಸಚಿವಂ ವಿತ್ತಂ ವಾನರಂ ಪವನಾತ್ಮಜಂ. ಒಳ್ಳೆಯದು, ಸುಗ್ರೀವನೆಂಬ ಧರ್ಮಾತ್ಮನಾದ ವಾನರೇಂದ್ರನು ಬನಿದ್ದಾನೆ. ಆ ವೀರನು ಅಣ್ಣನ ಉಪಟಳಕ್ಕೆ ಒಳಗಾಗಿ ದುಃಖದಿಂದ ಈ ಲೋಕದಲ್ಲಿ ಅಲೆಯುತ್ತಾ ಇದ್ದಾನೆ. ಕಪಿರಾಜನೂ ಮಹಾತ್ಮನೂ ಆದ ಸುಗ್ರೀವನು ನನ್ನನ್ನು ಕಳಿಸಿದ್ದರಿಂದ ಇಲ್ಲಿಗೆ ಬಂದಿದ್ದೇನೆ. ನಾನು ಹನುಮಂತನೆಂಬ ಒಬ್ಬ ವಾನರ, ಧರ್ಮಾತ್ಮನಾದ ಸುಗ್ರೀವನು ನಿಮ್ಮೊಡನೆ ಸ್ನೇಹವನ್ನು ಬೆಳೆಸಬೇಕು ಎಂದಿದ್ದಾನೆ. ನಾನು ಆತನ ಸಚಿವನೆಂದು ವಾಯುಪುತ್ರನೆಂದು ತಿಳಿಯಿರಿ. ಭಿಕ್ಷುರೂಪ ಪ್ರತಿಚ್ಛನ್ನಂ ಸುಗ್ರೀವ ಪ್ರಿಯಕಾಮ್ಯಯ ಋಷ್ಯಮೂಕಾದಿಹ ಪ್ರಾಪ್ತಂ ಕಾಮಗಂ ಕಾಮರೂಪಿಣಂ ಏವ ಮುಕ್ತ್ವಾ ತು ಹನುಮಾಸ್ತೌ ವೀರೌ ರಾಮಲಕ್ಷ್ಮಣೌ ವಾಕ್ಯಜ್ಞೌ ವಾಕ್ಯಕುಶಲಃ ಪುನರ್ನೋವಾಚ ಕಿಂಚನ. ಸುಗ್ರೀವನಿಗೆ ಹಿತವನ್ನು ಬಯಸಿ ನಾನು ಭಿಕ್ಷು ವೇಷದಿಂದ ರೂಪವನ್ನು ಮರೆಸಿಕೊಂಡು ಬಂದಿದ್ದೇನೆ, ಋಷ್ಯಮೂಕಗಿರಿಯಿಂದ ಇಳಿದು ಬಂದಿದ್ದೇನೆ. ನಾನು ಇಷ್ಟ ಬಂದ ಕಡೆಗೆ ಕ್ಷಣ ಮಾತ್ರದಲ್ಲಿ ಹೋಗಬಲ್ಲೆ, ಇಷ್ಟ ಬಂದ ರೂಪವನ್ನು ಧರಿಸಬಲ್ಲೆ ಎಂದನು. ಮಾತನಾಡುವುದರಲ್ಲಿ ನಿಪುಣನಾದ ಹನುಮಂತನು ಮಾತಿನ ಭಾವವನ್ನು ತಿಳಿಯಬಲ್ಲ ರಾಮ ಲಕ್ಷ್ಮಣರಿಗೆ ಈ ಪ್ರಕಾರ ಹೇಳಿ ಸುಮ್ಮನಾದನು. ಇಲ್ಲಿ ಸ್ವಾರಸ್ಯಕರವಾಗಿರತಕ್ಕಂಥ ವಿಷಯ ಒಂದಿದೆ. ರಾಮ ಲಕ್ಷ್ಮಣರು ಸುಗ್ರೀವನನ್ನು ಹುಡುಕೊಂಡು ಹೊರಟಿದ್ದಾರೆ, ಸುಗ್ರೀವನ ಮಿತ್ರತ್ವವನ್ನು ಸಂಪಾದಿಸಲಿಕ್ಕೆ.
ಅವನ ಸಹಾಯದಿಂದ ಸೀತೆಯನ್ನು ಮತ್ತೆ ಪಡೆಯಬೇಕು ಅಂತ. ಅದಕ್ಕೆ ಅವರಿಗೆ ವಿಷಯವನ್ನು ಹೇಳಿರ್ತಕ್ಕಂಥ ಅವನು ಕಬಂಧ, ಅನಂತರ ಶಬರಿ. ರಾಮನಿಗೆ ಸುಗ್ರೀವನ ವಿಷಯ ಗೊತ್ತಾಗಿದೆ. ಸುಗ್ರೀವ ಮಹಾತ್ಮ ಅಣ್ಣನ ಉಪಟಳದಿಂದ ಬಹಳ ತೊಂದರೆಗೊಳಗಾಗಿದ್ದಾನೆ. ಅವನಿಗೆ ವೀರಾಧಿವೀರರ ಸಹಾಯ ಬೇಕಾಗಿದೆ. ಅದರ ಜೊತೆಗೆ ನನಗೆ ಸಹಾಯವನ್ನ ಮಾಡತಕ್ಕಂಥ ಶಕ್ತಿ ಅವನಲ್ಲಿದೆ. ಅವನು ಧರ್ಮಾತ್ಮ. ಈ ಮಾತುಗಳನ್ನೆಲ್ಲ ಕಬಂಧ ಮುಂಚೆನೆ ಹೇಳಿದ್ದಾನೆ, ರೆಕಮೆಂಡೇಷನ್ ಕೊಟ್ಟಿದ್ದಾನೆ. ಅವ್ರನ್ನ ಹುಡುಕೊಂಡೇ ಬಂದಿರೋದು. ಆದರೆ ಸುಗ್ರೀವನಿಗಾಗಲಿ ಹನುಮಂತನಿಗಾಗಲಿ ಇವರು ರಾಮ ಲಕ್ಷ್ಮಣರು ತಮ್ಮನ್ನು ಹುಡುಕೊಂಡು ಬಂದಿದ್ದಾರೆ, ತಮ್ಮ ಸ್ನೇಹವನ್ನು ಬಯಸಿ ಬಂದಿದ್ದಾರೆ ಅನ್ನೋ ವಿಷಯ ಸ್ವಲ್ಪವೂ ಗೊತ್ತಿಲ್ಲ. ಸುಗ್ರೀವ ಹನುಮಂತನನ್ನು ಕಳಿಸಿರೋದೇ ಎಸ್ಪಿಯನಾಜ್ಗೋಸ್ಕರ, ಗೂಢಚಾರ ಹೂವು ನೋಡ್ಕೊಂಬವರು ಯಾರು ಅಂತ. ಇಲ್ಲಿ ಹನುಮಂತ ಅವರ ಎದುರಿಗೆ ನಿಂತ್ಕೊಂಡು ಅವರ ಅದ್ಭುತವಾಗಿರ್ತಕ್ಕಂಥ ರೂಪವನ್ನ, ಸೌಂದರ್ಯವನ್ನ, ಮಹಾತ್ಮೆಯನ್ನು ನೋಡ್ತಾ ನೋಡ್ತಾ ತನ್ನನ್ನು ತಾನೇ ಮರೆತು ತಾನಾಗಿ ಹೇಳ್ತಾ ಇದ್ದಾನೆ, ನಾನು ಸುಗ್ರೀವನಿಂದ ಕಳಿಸಲ್ಪಟ್ಟಿದ್ದೇನೆ, ಆ ಮಹಾತ್ಮ ಧರ್ಮಾತ್ಮ ನಿಮ್ಮ ಸ್ನೇಹವನ್ನು ಇಚ್ಛಿಸ್ತಾ ಇದ್ದಾನೆ ಅಂತ. ಇವನ್ಗೆ ಯಾರು ಹೇಳಿದ್ರು ಅದನ್ನ? ಸುಗ್ರೀವ ಹೇಳಿಯೇ ಇಲ್ಲ ಈ ಮಾತನ್ನ, ಹನುಮಂತನೇ ಈ ಮಾತನ್ನು ಹೇಳ್ತಿದ್ದಾನೆ. ಇದಕ್ಕೆ ಪರಿಹಾರವನ್ನು ನಾವು ಈ ರೀತಿ ಹೇಳಬಹುದು. ಮುಂದೆ ಶ್ರೀರಾಮಚಂದ್ರನ ಹೇಳ್ತಾನೆ, ಈ ಲೋಕದಲ್ಲಿ ಮೂರು ರೀತಿಯ ಸೇವಕರು ಇರ್ತಾರಂತೆ. ಫಸ್ಟ್ ಕ್ಲಾಸ್ ಸೇವಕರು ಯಾರು ಅಂದರೆ, ತನ್ನ ಸ್ವಾಮಿಯ ಮನಸ್ಸಿನಲ್ಲಿ ಏನಿದೆ ಮುಂಚೆಯೇ ಅದನ್ನು ತಿಳ್ಕೊಂಡು ಊಹಿಸಿಕೊಂಡು ಆ ಕೆಲಸ ಮಾಡಿಬಿಟ್ಟಿರ್ತಾರೆ. ಎರಡನೆಯವರು ಸೆಕೆಂಡ್ ಕ್ಲಾಸ್, ಹೇಳಿದ ಮೇಲೆ ಮಾಡ್ತಾರೆ. ಮೂರನೇವರು ಇದ್ದಾರೆ ನೋಡಿ, ಹೇಳಿದ ಮೇಲೂ ಮಾಡಲ್ಲ. ಈ ಹನುಮಂತ ಫಸ್ಟ್ ಕ್ಲಾಸ್ ಸೇವಕ. ಇಂತಹ ಸೇವಕನನ್ನ, ಮಂತ್ರಿಯನ್ನು ಹೊಂದಿರತಕ್ಕಂಥ ರಾಜ ಅದೃಷ್ಟವಂತ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಹೀಗೆ ಹನುಮಂತನಿಗೆ ಸುಗ್ರೀವನಿಗೆ ಮಹಾತ್ಮರ ಬಲವಂತರ ವೀರ್ಯವಂತರ ಸಹಾಯ ಬೇಕಾಗಿದೆ ಅನ್ನೋದು ಗೊತ್ತಿತ್ತು. ರಾಮ ಲಕ್ಷ್ಮಣರನ್ನ ನೋಡಿದ ಕೂಡಲೇ ಇವರು ಸರಿಯಾಗಿರ್ತಕ್ಕಂಥ ಅವರು, ಅವನ ಸ್ನೇಹಕ್ಕೆ ಪಾತ್ರರಾಗತಕ್ಕಂಥ ವ್ಯಕ್ತಿಗಳು ಅಂತ ಅವನ ಅಂತಃಸಾಕ್ಷಿ ಹೇಳ್ತು. ಆದ್ದರಿಂದ ಸುಗ್ರೀವ ಹೇಳಿ ಕಳಿಸದೇ ಇದ್ರು ಕೂಡ ತಾನಾಗಿಯೇ ಅವರನ್ನ ಬಾಯಿಬಿಟ್ಟು ಹೇಳ್ತಾನೆ, ಸುಗ್ರೀವ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ, ನಿಮ್ಮ ಸ್ನೇಹವನ್ನು ಬಯಸ್ತಾ ಇದ್ದಾನೆ. ಆ ಮಾತನ್ನು ಕೇಳಿ ಶ್ರೀರಾಮ ಮತ್ತು ಲಕ್ಷ್ಮಣ ಇಬ್ಬರಿಗೂ ಬಹಳ ಸಂತೋಷವಾಗುತ್ತೆ. ಹನುಮಂತನ ಮಾತನ್ನು ಕೇಳಿ ಶ್ರೀರಾಮನ ಮುಖವು ಅರಳಿತು. ಅವನು ಪಾರ್ಶ್ವದಲ್ಲಿ ನಿಂತಿದ್ದ ತಮ್ಮನಾದ ಲಕ್ಷ್ಮಣನ ಕಡೆಗೆ ತಿರುಗಿ ಉಲ್ಲಾಸದಿಂದ, ಸೌಮಿತ್ರಿ, ಇವನು ಮಹಾತ್ಮನು ಕಪೀಂದ್ರನು ಆದ ಸುಗ್ರೀವನ ಸಚಿವನಂತೆ ಅವನನ್ನೇ ಹುಡುಕುತ್ತಿರುವ ನನ್ನ ಬಳಿಗೆ ದೈವಿಕವಾಗಿ ಬಂದಿದ್ದಾನೆ. ಲಕ್ಷ್ಮಣ, ಸುಗ್ರೀವ ಸಚಿವನಾದ ಈತನೊಡನೆ ಮಾತನಾಡು, ಇವನು ಮಾತಿನ ಭಾವವನ್ನು ಅರಿಯಬಲ್ಲ. ಇಲ್ಲಿ ಶ್ರೀರಾಮಚಂದ್ರ ನೇರವಾಗಿ ಮಾತನಾಡೋದಿಲ್ಲ, ಲಕ್ಷ್ಮಣನಿಗೆ ಮಾತನಾಡು ಅಂತ ಹೇಳ್ತಾನೆ. ಪ್ರೋಟೋಕಾಲ್, ಶ್ರೀರಾಮ ರಾಜ, ಹನುಮಂತ ಮಂತ್ರಿ, ಸುಗ್ರೀವ ರಾಜ. ರಾಮ ಸುಗ್ರೀವನ ಹತ್ರ ನೇರವಾಗಿ ಮಾತನಾಡಬಲ್ಲ, ಆದರೆ ಹನುಮಂತನ ಹತ್ರ ನೇರವಾಗಿ ಮಾತಾಡೋ ಹಾಗಿಲ್ಲ. ಆದ್ರಿಂದ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ, ಅದು ಅವನಿಗೆ ಕೇಳಿಸೋ ಹಾಗೆ ಇವನ ಹತ್ರ ಮಾತಾಡು ಅಂತ. ಆಮೇಲೆ ಹನುಮಂತ ಮಾತನಾಡಿದ್ದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾನೆ ಶ್ರೀರಾಮಚಂದ್ರ. ಅವನು ಎಷ್ಟು ಅದ್ಭುತವಾಗಿ ಮಾತನಾಡಿದ್ದಾನೆ ಅನ್ನೋದನ್ನ ಶ್ರೀರಾಮನೇ ವಿವರಿಸ್ಕೊಂಡು ಹೋಗ್ತಾನೆ. ಬಹಳ ಸೊಗಸಾಗಿರ್ತಕ್ಕಂಥ ಭಾಗ ರಾಮಾಯಣದಲ್ಲಿ. ಅಭಿಭಾಷಸ್ವ ಸೌಮಿತ್ರಿ ಸುಗ್ರೀವ ಸಚಿವಂ ಕಪಿಂ ವಾಕ್ಯಜ್ಞಂ ಮಧುರೈರ್ವಾಕ್ಯೈ ಸ್ನೇಹಯುಕ್ತಂ ಅರಿಂದಮ ನಾನ್ ಋಗ್ವೇದ ವಿನೀತಸ್ಯ ನ ಅಯಜುರ್ವೇದ ಧಾರಿಣಃ ನ ಅಸಾಮವೇದ ವಿದುಷಃ ಶಕ್ಯಂ ಏವಂ ಪ್ರಭಾಷಿತುಂ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾ ಶ್ರುತಂ ಬಹುವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ ನ ಮುಖೇ ನೇತ್ರಯೋರ್ವಾಪಿ
ललाटे च भ्रुवोस्तथा अन्येष्वपि च गात्रेषु दोषः संविदितः क्वचित् अविस्तरम् असन्दिग्धम् अविलम्बितम् अद्रुतम् उरस्थम् कण्ठगम् वाक्यम् वर्तते मध्यमेश्वरे संस्कारक्रमसम्पन्नाम् अद्रुताम् अविलम्बिताम् उच्चारयति कल्याणीम् वाचम् हृदयहारिणीम् अनया चित्रया वाचा त्रिस्थानव्यञ्जनस्थया कस्य नाराध्यते चित्तम् उद्यतासेररेरपि एवं विधो यस्य दूतो न भवेत् पार्थिवस्य तु सिद्ध्यन्ति हि कथम् तस्य कार्याणाम् गतयो नघ एवं गुणगणैर्युक्ताः यस्य स्युः कार्यसाधकाः तस्य सिद्ध्यन्ति सर्वार्थाः दूतवाक्यप्रचोदिताः। ಋಗ್ವೇದ ಯಜುರ್ವೇದ ಸಾಮವೇದಗಳನ್ನು ಅರ್ಥಸಹಿತವಾಗಿ ಅಧ್ಯಯನ ಮಾಡದೇ ಇರುವವನಿಗೆ ಈ ರೀತಿಯಾಗಿ ಮಾತನಾಡಲು ಸಾಧ್ಯವಿಲ್ಲ. ಈ ಹನುಮಂತನು ಸಮಸ್ತ ವ್ಯಾಕರಣ ಶಾಸ್ತ್ರವನ್ನು ಅನೇಕ ಸಲ ಚೆನ್ನಾಗಿ ವ್ಯಾಸಂಗ ಮಾಡಿರುವುದೇ ನಿಶ್ಚಯ. ಇವನು ಇಷ್ಟು ಮಾತನಾಡಿದರೂ ಒಂದು ಅಪಶಬ್ದವೂ ಹೊರಡಲಿಲ್ಲವಲ್ಲ. ಇವನು ಮಾತನಾಡುವಾಗ ಮುಖ, ಕಣ್ಣು, ಹಣೆ, ಹುಬ್ಬುಗಳಲ್ಲಾಗಲಿ ಇತರ ಅಂಗಗಳಲ್ಲಾಗಲಿ ಯಾವ ವಿಕಾರವೂ ಕಾಣಿಸಲಿಲ್ಲ. ಮಾತನ್ನು ಅನಾವಶ್ಯಕವಾಗಿ ವಿಸ್ತರಿಸಲಿಲ್ಲ. ಸಂದೇಹಕ್ಕೆ ಎಡೆಯಾಗುವ ಅಸ್ಫುಟವಾದ ಉಚ್ಚಾರಣೆ ಇಲ್ಲ. ಸ್ವಲ್ಪವೂ ತಡವರಿಸಲಿಲ್ಲ. ಅರ್ಥವಾಗದಂತೆಯೇ ಬಹು ವೇಗವಾಗಿಯೂ ಮಾತನಾಡಲಿಲ್ಲ. ಇವನ ವಾಕ್ಯವು ಉರಸ್ಥವೂ ಕಂಠಗವೂ ಆಗಿ ಮಧ್ಯಮ ಸ್ವರದಲ್ಲಿದೆ. ಲಕ್ಷ್ಮಣ, ಈತನು ವ್ಯಾಕರಣ ಶುದ್ಧವಾಗಿಯೂ ಕ್ರಮಬದ್ಧವಾಗಿಯೂ ಮಾತನಾಡುತ್ತಾನೆ. ಈತನ ವಾಕ್ಯರಚನೆ ತ್ವರಿತವೂ ಅಲ್ಲ, ವಿಳಂಬಿತವೂ ಅಲ್ಲ ಇತ್ಯಾದಿ. ಲಕ್ಷ್ಮಣ, ಯಾವ ರಾಜನ ಬಳಿ ಇಂಥ ದೂತರಿಲ್ಲವೋ ಅವನ ವಿವಿಧ ರಾಜಕಾರ್ಯಗಳು ಹೇಗೆ ತಾನೇ ಫಲಪ್ರದವಾದಾವು? ಈ ಬಗೆಯ ಗುಣಗಳಿಂದ ಒಡಗೂಡಿದ ದೂತರು ಯಾವ ರಾಜನಿಗೆ ಕಾರ್ಯಸಾಧಕರಾಗಿರುವರೋ ಆತನ ಸಕಲ ಕಾರ್ಯಗಳೂ ಸಿದ್ಧಿಸುತ್ತವೆ, ದೂತನ ವಾಗ್ವೈಭವದಿಂದಲೇ ನೆರವೇರುತ್ತವೆ ಎಂದು ನುಡಿದನು. ತತ್ತಸ್ಯ ವಾಕ್ಯಂ ನಿಪುಣಂ ನಿಶಮ್ಯ ಪ್ರಹೃಷ್ಟ ರೂಪ ಪವನಾತ್ಮಜ ಕಪಿಃ ಮನಸ್ಸಮಾಧಾಯ ಜಯೋಪಪತ್ತೌ ಸಖ್ಯಂ ತದಾ ಕರ್ತು ಮಿಯೇಷ ತಾಭ್ಯಾಂ. ಲಕ್ಷ್ಮಣ ಹೇಳ್ತಾನೆ, ಮಹಾತ್ಮನಾಗಿರತಕ್ಕಂತಹ ಸುಗ್ರೀವನ ವಿಷಯವನ್ನು ನಾವು ಕೇಳಿ ಬಲ್ಲೆವೋ? ನಾವು ಆತನನ್ನೇ ಹುಡುಕೊಂಡು ಬಂದಿದ್ದೇವೆ. ಸುಗ್ರೀವನ ಮಾತಿನ ಹಾಗೆ ನೀನೇನು ಹೇಳ್ತೀವೋ ಅದನ್ನು ನಾವು ಮಾಡ್ತೇವೆ. ಇನ್ನು ಹೋಗವರಿಗೆ ತಿಳಿಸು. ಆಗ ವಾಯುಪುತ್ರನಿಗೆ ಬಹಳವಾಗಿ ಮನಸ್ಸಿಗೆ ಸಮಾಧಾನವಾಯಿತು. ವಾಲಿಯನ್ನು ಜಯಿಸಲು ದಾರಿಯು ಸಿಕ್ಕಿತು ಎಂದುಕೊಂಡು ಅವರೊಡನೆ ಸ್ನೇಹವನ್ನು ಬೆಳೆಸಬೇಕು ಎಂದು ಹನುಮಂತನು ಉದ್ದೇಶಿಸಿದನು. ಇಲ್ಲಿ ಬಹುಶಃ ಪಬ್ಲಿಕ್ ಸ್ಪೀಕಿಂಗ್ ಯಾರಿಗಾದರೂ ಮಾಡಬೇಕು ಅಂತ ಇಷ್ಟ ಇದ್ರೆ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಶ್ರೀರಾಮಚಂದ್ರ ತೋರಿಸ್ಕೊಟ್ಟಿದ್ದಾನೆ. ಮಾತನಾಡಬೇಕಾದ್ರೆ ಮೊದಲು ವ್ಯಾಕರಣಾದಿ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ಕಂಠ, ಸ್ವರ ಇತ್ಯಾದಿಗಳನ್ನು ಯಾವ ಒಂದು ಮಧ್ಯಮ ಸ್ವರದಲ್ಲಿ ಇಟ್ಕೊಂಡು ಮಾತನಾಡಬೇಕು, ಅಂಗವಿಕಾರ ಅಂಗಚೇಷ್ಟೆಗಳಿಲ್ಲದೆ ಮಾತನಾಡಬೇಕು ಅನ್ನೋದೆಲ್ಲ ಇಲ್ಲಿ ವಾಲ್ಮೀಕಿ ಸೂಚಿಸಿದ್ದಾನೆ. ವಾಲ್ಮೀಕಿ ಮಹರ್ಷಿ ಮಹಾಪ್ರಾಜ್ಞ. ಆತ ತನಗೆ ತಿಳಿದಿರ್ತಕ್ಕಂತಹ ಅನೇಕ ವಿಷಯಗಳನ್ನ ಈ ಕಾವ್ಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಆ ಪಾಠವನ್ನು ನಮಗೆ ಕೊಡ್ತಾ ಇದ್ದಾನೆ. ಇಂತಹ ಮಹಾಕಾವ್ಯಗಳನ್ನು ಓದುವುದರಿಂದ ನಮಗೆ ಅನೇಕ ವಿಷಯಗಳಲ್ಲಿ ಪಾಠ ಸಿಕ್ಕತ್ತೆ. ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನ ಹನುಮಂತ ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ಹಿ ನ್ಯೂ ಹೌ ಟು ಟಾಕ್ ಅಂಡ್ ಹೌ ನಾಟ್ ಟು ಟಾಕ್, ವಾಟ್ ಟು ಟಾಕ್ ಅಂಡ್ ವಾಟ್ ನಾಟ್ ಟು ಟಾಕ್, ವೆನ್ ಟು ಟಾಕ್ ಅಂಡ್ ವೆನ್ ನಾಟ್ ಟು ಟಾಕ್, ಎರಡೂ ಗೊತ್ತಿತ್ತು. ನಮಗೆ ಯತೀಶ್ರಾಂಚೂರು ಹೇಳೋರು, ಗುರು ಮಹಾರಾಜ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು, ಟು ಥಿಂಕ್, ಟು ಸ್ಪೀಕ್ ಅಂಡ್ ಟು ಡೂ
the right thing at the right moment, to think, to speak and to do the right thing at the right moment. Hige Rama Lakshmanaru tamma vishyavanna sankshiptavagi heli ತಾವು ಸುಗ್ರೀವನನ್ನು ಹುಡುಕೊಂಡೇ ಬಂದಿದ್ದೇವೆ ಅನ್ನೋದನ್ನು ತಿಳಿಸಿದಾಗ ಹನುಮಂತನಿಗೆ ಬಹಳ ಸಂತೋಷವಾಗುತ್ತೆ. ಆಗ ಹನುಮಂತ ಮತ್ತೆ ಪ್ರಶ್ನೆಯನ್ನು ಕೇಳ್ತಾನೆ, ಅದೇನು ಒಳ್ಳೆಯದೆ, ಆದರೆ ನೀವು ಯಾರು ಅನ್ನುವುದನ್ನು ನಿಮ್ಮ ಪೂರ್ವ ವೃತ್ತಾಂತವನ್ನು ತಿಳಿಸಲಿಲ್ವಲ್ಲ, ಸ್ವಲ್ಪ ತಿಳಿಸಿ, ಯಾತಕ್ಕೋಸ್ಕರ ನೀವು ಈ ಕಾಡಿಗೆ ಬಂದಿದ್ದೀರಿ? ಆಗ ಲಕ್ಷ್ಮಣ ರಾಮನ ಪರವಾಗಿ ತಮ್ಮ ವಿಷಯವನ್ನು ವಿಸ್ತಾರವಾಗಿ ತಿಳಿಸ್ತಾನೆ. ತಸ್ಯ ತದ್ವಚನಂ ಶ್ರುತ್ವಾ ಲಕ್ಷ್ಮಣೋ ರಾಮಚೋದಿತಃ ಆಚಚಕ್ಷೇ ಮಹಾತ್ಮಾನಂ ರಾಮಂ ದಶರಥಾತ್ಮಜಂ. ಅಲ್ಲಿಂದ ಪೂರ್ತಿ ಕಥೆಯನ್ನು ಹೇಳ್ತಾನೆ. ದಶರಥ ಮಹಾರಾಜನ ಪುತ್ರರು, ಅವನು ಜ್ಯೇಷ್ಠ ಪುತ್ರ, ತಾನು ಅವನ ತಮ್ಮ, ಯಾವುದೋ ಒಂದು ಕಾರಣದಿಂದ ರಾಜ್ಯವನ್ನು ತ್ಯಾಗ ಮಾಡಿ ಬರಬೇಕಾಯಿತು ಇತ್ಯಾದಿ ಇತ್ಯಾದಿ. ಆನಂತರ ಅವರು ಪಂಪಾ ಸರೋವರದಕ್ಕೆ ಮುಂಚೆ ಇದ್ದಾಗ ಅಲ್ಲಿ ಅವರ ಪತ್ನಿಯನ್ನ ಸೀತೆಯನ್ನು ರಾವಣ ಎಂಬತಕ್ಕಂಥವನ್ನು ಅಪಹರಿಸಿದ್ದು ಈ ವಿಷಯವನ್ನೆಲ್ಲ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಆ ಸಮಯದಲ್ಲಿ ಲಕ್ಷ್ಮಣ ಅವನ ಮಾತನ್ನು ಹೇಳ್ತಾನೆ, ರಾಮನನ್ನು ಚೆನ್ನಾಗಿ ಹೊಗಳಿ, ಅಹಂ ಅಸ್ಯ ಅವರೋ ಭ್ರಾತ ಗುಣೈಹಿ ದಾಸ್ಯಂ ಅಪಾಗತಃ ಕೃತಜ್ಞಸ್ಯ ಬಹುಜ್ಞಸ್ಯ ಲಕ್ಷ್ಮಣೋ ನಾಮ ನಾಮತಃ. ಇಂತಹ ಮಹಾತ್ಮನ ಶ್ರೀರಾಮಚಂದ್ರನ ತಮ್ಮ ನಾನು, ಯಾತಕ್ಕೋಸ್ಕರ ಅವನ ಜೊತೆಗೆ ಬಂದಿದ್ದೇನೆ ಅಂತಂದ್ರೆ ಅವನ ಗುಣಗಳಿಗೆ ಮನಸೋತು ಅವನಿಗೆ ದಾಸನಾಗಿ ಕೃತಜ್ಞತೆಯಿಂದ ಅವನ ಸೇವೆಯನ್ನು ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ತಾನು ಶ್ರೀರಾಮಚಂದ್ರನ ತಮ್ಮ, ತಾನು ಕೂಡ ರಾಜಕುಮಾರ, ಯುವರಾಜ ಪದವಿಗೆ ಅರ್ಹ ಎಂಬತಕ್ಕಂಥ ಗೌರವ ಸ್ವಲ್ಪವೂ ಇಲ್ಲ. ಶ್ರೀರಾಮನ ಗುಣಗಳಿಗೆ ಸೋತು ಅವನ ದಾಸನಾಗಿ ಕೃತಜ್ಞತೆಯಿಂದ ಅವನಿಗೆ ಸೇವೆಯನ್ನು ಮಾಡೋಕ್ಕೋಸ್ಕರ ಬಂದಿದ್ದಾನಂತೆ ಪಾಪ. ಆಗ ಈ ತಮ್ಮ ಸಮಾಚಾರವನ್ನು ಹೇಳ್ತಕ್ಕಂಥ ಸಮಯದಲ್ಲಿ ಜೊತೆ ಜೊತೆಯಲ್ಲಿಯೇ ಲಕ್ಷ್ಮಣ ಹೇಳ್ತಾನೆ, ನಾವು ಹೀಗೆ ಬರ್ತಾ ಇದ್ವಿ, ದಾರಿಯಲ್ಲಿ ಕಬಂಧ ಎಂಬತಕ್ಕಂಥ ಒಬ್ಬ ರಾಕ್ಷಸ ಸಿಕ್ಕಿದ, ಅವನು ಧನುವಿನ ಪುತ್ರನಂತೆ, ಧನು ಎಂಬತಕ್ಕಂತಹ ಗಂಧರ್ವನ ಪುತ್ರನಂತೆ, ಯಾವುದೋ ಋಷಿ ಶಾಪದಿಂದ ಅವನಿಗೆ ರಾಕ್ಷಸ ಜನ್ಮ ಪ್ರಾಪ್ತವಾಗಿತ್ತಂತೆ. ನಾವು ಅವನನ್ನು ಎದುರಿಸಿದಾಗ, ಅವನ ರಾಕ್ಷಸ ದೇಹವನ್ನು ನಾಶ ಮಾಡಿದಾಗ ಅವನು ತನ್ನ ದಿವ್ಯ ರೂಪವನ್ನು ಧರಿಸಿ ಸುಗ್ರೀವನ ವಿಷಯವನ್ನು ತಿಳಿಸಿಕೊಟ್ಟಿದ್ದಾನೆ. ಶ್ರೀರಾಮಚಂದ್ರ ಕೇಳ್ದ, ತನ್ನ ಪತ್ನಿಯನ್ನು ಯಾರೋ ಅಪಹರಿಸಿಕೊಂಡು ಹೋಗಿದ್ದಾರೆ, ಮುಂದಿನ ದಾರಿಯೇನು, ನಿನ್ನ ದಿವ್ಯ ಜ್ಞಾನದಿಂದ ಅದನ್ನು ತಿಳಿಸುವಂತೆ ಕೇಳಿಕೊಂಡಾಗ ದಿವ್ಯ ರೂಪವನ್ನು ಧರಿಸಿದ ಮೇಲೆ ದಿವ್ಯ ಜ್ಞಾನದಿಂದ ಧನುವಿನ ಪುತ್ರ ಈ ರೀತಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾನೆ, ಅವನ ಮಾತಿನ ಪ್ರಕಾರವಾಗಿ ನಾವು ಸುಗ್ರೀವನನ್ನು ಹುಡುಕೊಂಡು ಬಂದಿದ್ದೇವೆ. ಹಾಗೆ ಹೇಳುವಾಗ ಸೀತೆಯನ್ನ ಕಳ್ಕೊಂಡಿದ್ದಾನೆ ಶ್ರೀರಾಮಚಂದ್ರ, ಅವನಿಗೆ ಬಹಳ ದುಃಖವಾಗಿದೆ ಅನ್ನೋ ವಿಷಯವನ್ನು ಹೇಳ್ತಾ ಹೇಳ್ತಾ ಲಕ್ಷ್ಮಣನಿಗೆ ಕಣ್ಣೀರು ಬರುತ್ತಂತೆ. ಶೋಕಾಭಿಭೂತೆ ರಾಮೇತು ಶೋಕಾರ್ಥೆ ಶರಣಂ ಗತೆ ಕರ್ತುಮರ್ಹತಿ ಸುಗ್ರೀವಃ ಪ್ರಸಾದಂ ಹರಿಯೂಥಪಃ ಏವಂ ಬ್ರುವಾಣಂ ಸೌಮಿತ್ರಿಂ ಕರುಣಂ ಸಾಶ್ರುಲೋಚನಂ ಹನುಮಾನ್ ಪ್ರತ್ಯುವಾಚೇದಂ ವಾಕ್ಯಂ ವಾಕ್ಯ ವಿಶಾರದಃ. ಹೀಗೆ ಶೋಕಾವಿಷ್ಟನಾದ ಶ್ರೀರಾಮನು ಸುಗ್ರೀವನ ಆಶ್ರಯವನ್ನು ಬಯಸಿ ಬಂದಿದ್ದಾನೆ. ಶೋಕಾರ್ತನಾದ ಈತನ ವಿಷಯದಲ್ಲಿ ವಾನರೇಂದ್ರನು ಪ್ರಸನ್ನನಾಗಲಿ ಎಂದು ಲಕ್ಷ್ಮಣನು ಹೇಳಿದನು. ಹೀಗೆ ದೈನ್ಯದಿಂದ ಹೇಳುವಾಗ ಲಕ್ಷ್ಮಣನ ಕಣ್ಣಿನಲ್ಲಿ ನೀರು ತುಂಬಿತ್ತು. ಆಗ ಹನುಮಂತ ಹೇಳ್ತಾನೆ, ಈದೃಶ ಬುದ್ಧಿ ಸಂಪನ್ನ ಜಿತಕ್ರೋಧ ಜಿತೇಂದ್ರಿಯಾಹ ದ್ರಷ್ಟವ್ಯಾಹ ವಾನರೇಂದ್ರೇಣ ದಿಷ್ಟ್ಯಾ ದರ್ಶನಮಾಗತಾಹ. ಆರ್ಯ ಲಕ್ಷ್ಮಣ
ಇಂಥ ಬುದ್ಧಿ ಸಂಪನ್ನರು ಜಿತ ಕ್ರೋಧರು ಜಿತೇಂದ್ರಿಯರು ಆದ ಮಹಾಪುರುಷರನ್ನು ನಮ್ಮ ಸುಗ್ರೀವನು ಹುಡುಕಿಕೊಂಡು ಹೋಗಿ ದರ್ಶನ ಮಾಡಬೇಕಾದದ್ದು ಯುಕ್ತ. ಹೀಗಿರಲು ಅವನ ಭಾಗ್ಯದಿಂದ ನೀವಾಗಿಯೇ ದರ್ಶನವನ್ನು ಕೊಟ್ಟಿದ್ದೀರಿ. ಈಗ ಸೀತೆಯನ್ನು ಕಳ್ಕೊಂಡಿರೋದು, ಸೀತೆಯನ್ನು ಯಾವನೊಬ್ಬ ರಾಕ್ಷಸನು ಕದ್ದುಕೊಂಡು ಹೋಗಿದ್ದಾನೆ ಅನ್ನೋ ವಿಷಯ ತಿಳಿದಿದ್ದರೂ ಕೂಡ ಲಕ್ಷ್ಮಣ ಈ ವಿಷಯಗಳನ್ನು ಹೇಳುವಾಗ ಬಹಳ ಶಾಂತನಾಗಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಹನುಮಂತ ಹೇಳ್ತಾನೆ, ಜಿತಕ್ರೋಧರು ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ, ನಿಮ್ಮಂತಹ ಮಹಾಪುರುಷರನ್ನ ಸುಗ್ರೀವ ತಾನೇ ಹುಡುಕೊಂಡು ಹೋಗ್ಬೇಕು. ಅಂಥದ್ರಲ್ಲಿ ನೀವೇ ಅವನ ಅದೃಷ್ಟದಿಂದ ಇಲ್ಲಿಗೆ ಬಂದು ದರ್ಶನ ಕೊಡ್ತಾ ಇದ್ದೀರಿ ಅಂತ ಹೇಳಿ ತಾನು ಸುಗ್ರೀವನ ವಿಷಯವನ್ನ ಸೂಕ್ಷ್ಮವಾಗಿ ಹೇಳ್ತಾನೆ. ಅವನೂ ಕೂಡ ಅಣ್ಣನಾದ ವಾಲಿಯೊಡನೆ ವೈರವನ್ನು ಬೆಳೆಸಿಕೊಂಡು ರಾಜ್ಯಭ್ರಷ್ಟನಾಗಿದ್ದಾನೆ. ವಾಲಿಯು ಸುಗ್ರೀವನ ಹೆಂಡತಿಯನ್ನು ಅಪಹರಿಸಿ ಅವನನ್ನು ಪೀಡಿಸಿ ಕಾಡಿಗೆ ಅಟ್ಟಿದ್ದಾನೆ. ಸೂರ್ಯಪುತ್ರನಾದ ಸುಗ್ರೀವನು ನಿಮಗೆ ನಿಶ್ಚಯವಾಗಿಯೂ ಸಹಾಯವನ್ನು ಮಾಡುವನು. ಅವನು ನಮ್ಮ ಸಹಾಯದಿಂದ ಸೀತಾದೇವಿಯನ್ನು ಹುಡುಕಲು ನೆರವಾಗುವನು ಎಂದು ವಿನಯದಿಂದ ಮಧುರವಾಗಿ ನುಡಿದನು. ಅನಂತರ ನಾವು ಸುಗ್ರೀವನ ಸಮೀಪಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಅಣ್ಣ, ವಾಯುಪುತ್ರನಾದ ಈ ವಾನರನು ಸಂತುಷ್ಟನಾಗಿ ಮಾತನಾಡುತ್ತಿದ್ದಾನೆ. ಇವನು ಕಾರ್ಯಾರ್ಥಿಯಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ. ನಿನ್ನ ಕಾರ್ಯವು ಸಿದ್ಧಿಸಿದಂತೆಯೇ ಸರಿ. ಸ್ಪಷ್ಟವಾಗಿ ಇವನ ಮುಖವು ಪ್ರಸನ್ನವಾಗಿದೆ, ಸಂತೋಷದಿಂದ ಸಂಭಾಷಿಸುತ್ತಿದ್ದಾನೆ. ಧೀರನಾದ ಈ ವಾಯುಪುತ್ರನು ಅಸತ್ಯವನ್ನು ಹೇಳಲಾರ. ಆಮೇಲೆ ಅವರಿಬ್ಬರನ್ನು ಕೂಡ ಮುಂಚೆ ತನ್ನ ಭಿಕ್ಷು ವೇಷವನ್ನು ತ್ಯಜಿಸ್ತಾನೆ, ಅಣಿಮಾಮಹಿಮಾದಿ ಶಕ್ತಿಗಳಿಂದ ದೇಹವನ್ನು ಬೆಳೆಸಿಕೊಳ್ತಾನೆ. ತನ್ನ ಹೆಗಲ ಮೇಲೆ ರಾಮ ಲಕ್ಷ್ಮಣರನ್ನು ಕುಳ್ಳಿರಿಸಿಕೊಂಡು ಹಾರಿ ಆ ಋಷ್ಯಮುಖ ಪರ್ವತದ ಮೇಲಕ್ಕೆ ಹೋಗಿ ಸುಗ್ರೀವನ ಸಮೀಪಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಇಳಿಸ್ತಾನೆ. ಅವರನ್ನು ಒಂದು ಕಡೆ ಇಳಿಸಿ ಸುಗ್ರೀವನ ವಾಸಸ್ಥಾನ ಋಷ್ಯಮುಖ ಪರ್ವತ, ಅದರ ಒಂದು ಭಾಗ ಮಲಯಗಿರಿ. ಇವರನ್ನ ಮಲಯಗಿರಿಯಲ್ಲಿ ಇಳಿಸ್ಬಿಟ್ಟು ಕೂತ್ಕೊಂಡಿರಿ ಇಲ್ಲೇ ಅಂತ ಹೇಳಿ ತಾನು ಸುಗ್ರೀವನ ಹತ್ರ ಹೋಗಿ ಈ ವಿಷಯವನ್ನೆಲ್ಲ ವಿಸ್ತಾರವಾಗಿ ತಿಳಿಸ್ತಾನೆ. ತಿಳಿಸಿದಾಗ ಸುಗ್ರೀವನಿಗೆ ಬಹಳ ಸಂತೋಷವಾಗುತ್ತೆ. ಸುಗ್ರೀವ, ಅಲ್ಲಿ ಬಂದಿರತಕ್ಕವನು ಶ್ರೀರಾಮನೆಂಬುವನು, ತಮ್ಮನಾದ ಲಕ್ಷ್ಮಣನೊಡನೆ ಬಂದಿದ್ದಾನೆ. ಶ್ರೀರಾಮನು ಮಹಾಪ್ರಾಜ್ಞನು, ಪರಾಕ್ರಮಿಯು, ಸತ್ಯಸಂಧನು ಎಂದು ತಿಳಿ ಅವನು ಇಕ್ಷ್ವಾಕು ವಂಶದಲ್ಲಿ ಜನಿಸಿದವನು ಇತ್ಯಾದಿ ಅವನ ಕಥೆಗಳನ್ನು ಹೇಳ್ತಾನೆ. ಅನಂತರ ತಪಸಾ ಸತ್ಯವಾಕ್ಯೇನ ವಸುಧಾಯೇನ ಪಾಲಿತ ಸ್ತ್ರೀ ಹೇತೋಹ ತಸ್ಯ ಪುತ್ರ ಅಯಂ ರಾಮೋರಣ್ಯಂ ಸಮಾಗತ. ಯಾವುದೋ ಒಂದು ಸ್ತ್ರೀ ನಿಮಿತ್ತವಾಗಿ ರಾಜ್ಯವನ್ನು ತ್ಯಾಗ ಮಾಡಿ ಆತನು ಕಾಡಿಗೆ ಬರಬೇಕಾಯಿತು. ಸಕೃತ್ವಾ ಮಾನುಷಂ ರೂಪಂ ಸುಗ್ರೀವ ಪ್ಲವಗರ್ಷಭಃ ದರ್ಶನೀಯತಮೋ ಭೂತ್ವಾ ಪ್ರೀತ್ಯಾ ಪ್ರವಾಚ ರಾಘವಂ. ಹನುಮಂತನ ನುಡಿಯನ್ನು ಕೇಳಿ ಸುಗ್ರೀವನ ಮನಸ್ಸು ಸಂತೋಷದಿಂದ ಅರಳಿತು. ರಾಘವನನ್ನು ಮೊದಲು ನೋಡಿದಾಗ ಸಂಭವಿಸಿದ ಘೋರವಾದ ಭಯವು ತೊಲಗಿತು, ಚಿಂತೆ ಸರಿಯಿತು. ಅವನು ಮನುಷ್ಯ ರೂಪವನ್ನು ಧರಿಸಿ ಸುಂದರವಾದ ಭವ್ಯಾಕೃತಿಯನ್ನು ತಳೆದು ರಾಘವನಿದ್ದಲ್ಲಿಗೆ ಬಂದನು. ಸುಗ್ರೀವನು ಪ್ರೀತಿಯಿಂದ ಶ್ರೀರಾಮನನ್ನು ಕುರಿತು ಭವಾನ್ ಧರ್ಮ ವಿನೀತಶ್ಚ ವಿಕ್ರಾಂತ ಸರ್ವವತ್ಸಲ ಆಖ್ಯಾತ ವಾಯುಪುತ್ರೇಣ ತತ್ವತೋ ಮೇ ಭವದ್ಗುಣಾ ತನ್ಮಮೈವೈಷ ಸತ್ಕಾರೋ ಲಾಭಶ್ಚೈವೋತ್ತಮ ಪ್ರಭೋ ಯತ್ವಮಿಚ್ಛಸಿ ಸೌಹಾರ್ದಂ ವಾನರೇಣ ಮಯಾ ಸಹ ರೋಚತೆ ಯದಿವಾ ಸಖ್ಯಂ ಬಾಹುರೇಶ ಪ್ರಸಾರಿತಃ ಗೃಹ್ಯತಾಂ ಪಾಣಿನಾ ಪಾಣಿಹಿ ಮರ್ಯಾದಾ ಬದ್ಧ್ಯತಾಂ ಧ್ರುವ ಏತತ್ತು ವಚನಂ ಶ್ರುತ್ವಾ ಸುಗ್ರೀವೇಣ ಸುಭಾಷಿತಂ ಸಪ್ರಹೃಷ್ಟಮನಾ ಹಸ್ತಂ ಪೀಡಯಾಮಾಸ ಪಾಣಿನಾ. ಸುಗ್ರೀವ ಹೇಳ್ತಾನೆ, ನೀನು ಧರ್ಮದಲ್ಲಿ ಸುಶಿಕ್ಷಿತನೆಂದು ವೀರನೆಂದು ಸರ್ವಭೂತಗಳಲ್ಲಿ ದಯಾಳುವೆಂದು ನನಗೆ ತಿಳಿಯಿತು. ಈ ವಾಯುಪುತ್ರನು ನಿನ್ನ ಸದ್ಗುಣಗಳನ್ನು ಯಥಾಸ್ಥಿತವಾಗಿ ವಿವರಿಸಿದ್ದಾನೆ. ಮಹಾತ್ಮ, ವಾನರ್ನಾದ ನನ್ನೊಡನೆ ನೀನು ಸಖ್ಯವನ್ನು ಬಯಸುವುದಾದರೆ ಅದು ನನಗೆ ತೋರಿಸಿದ ಗೌರವ,
ನನಗಾದ ಉತ್ತಮ ಲಾಭ, ನನ್ನ ಸತ್ಯವು ನಿನಗೆ ಇಷ್ಟವಾದರೆ ಇಗೋ ಕೈ ನೀಡಿದ್ದೇನೆ, ಕೈಯನ್ನು ಹಿಡಿ, ನಮ್ಮ ಸ್ನೇಹಕ್ಕೆ ಚ್ಯುತಿಯಿಲ್ಲವೆಂದು ದೃಢ ಪ್ರತಿಜ್ಞೆಯಾಗಲಿ. ಆಗ ಶ್ರೀರಾಮಚಂದ್ರ ಕೈಯನ್ನು ನೀಡಿ ಅವನ ಕೈಯನ್ನು ಹಿಡ್ಕೊಂಡು ಸ್ನೇಹವನ್ನು ಮಾಡ್ತಾನೆ. ಆದರೆ ಹಳೆಯ ಕಾಲದಲ್ಲಿ ಇಂತಹ ಸ್ನೇಹವನ್ನ ಅಗ್ನಿಸಾಕ್ಷಿಕವಾಗಿ ಮಾಡಬೇಕಾಗಿತ್ತಂತೆ. ಅಗ್ನಿಸಾಕ್ಷಿಯಾಗಿ ಸ್ನೇಹ ಮಾಡ್ಕೋಬೇಕು ಅಂತ ಕಬಂಧ ಕೂಡ ಸೂಚಿಸಿದ್ದ. ಆದ್ರಿಂದ ಹನುಮಂತ ಏನ್ ಮಾಡ್ತಾನೆ, ತಕ್ಷಣ ಹೊರಗಡೆ ಹೋಗಿ ಒಣಗಿದ್ದಂತಹ ಮರದ ಎರಡು ಕೊಂಬೆಗಳನ್ನು ಕಿತ್ಕೊಂಡು ಬಂದು ಮುರಿದು ಅದನ್ನು ಪರಸ್ಪರವಾಗಿ ಉಜ್ಜಿ ಬೆಂಕಿಯನ್ನು ಮಾಡಿ ಅಲ್ಲಿಟ್ಟು ಅದಕ್ಕೆ ಹೂವುಗಳನ್ನು ಕೊಟ್ಟು ಪೂಜೆ ಮಾಡಿ ಆ ಅಗ್ನಿಯ ಸುತ್ತಲೂ ಇವರು ಕೈಗಳನ್ನು ಹಿಡ್ಕೊಂಡು ಪ್ರತಿಜ್ಞೆ ಮಾಡುವ ಹಾಗೆ ಮಾಡ್ತಾರೆ. ಅಗ್ನಿಸಾಕ್ಷಿಕವಾಗಿ ಅವರು ಸ್ನೇಹವನ್ನು ಮಾಡ್ತಾರೆ. ಇಂದಿನಿಂದ ನಿನ್ನ ಸುಖವೇ ನನ್ನ ಸುಖ, ನಿನ್ನ ಕಷ್ಟವೇ ನನ್ನ ಕಷ್ಟ, ನನ್ನ ಕಷ್ಟವೇ ನಿನ್ನ ಕಷ್ಟ, ನನ್ನ ಸುಖವೇ ನಿನ್ನ ಸುಖ, ಎಲ್ಲ ರೀತಿಯಲ್ಲೂ ಕೂಡ ನಾವು ನಿನಗೆ ಸಹಾಯವನ್ನು ಮಾಡ್ತೇನೆ ಅಂತ ಪರಸ್ಪರ ಪ್ರತಿಜ್ಞೆಯನ್ನು ಮಾಡ್ತಾರೆ. ಅಗ್ನಿಸಾಕ್ಷಿಕವಾಗಿ ಮಾಡಿದ್ದಂತಹ ಪ್ರತಿಜ್ಞೆಯನ್ನು ಮುರಿಯೋ ಹಾಗೆ ಇಲ್ಲ, ಅದು ಹಳೆ ಕಾಲದ ನಿಯಮ ಅದು. ಆ ಕಡೆ ವಾಲಿ ಮತ್ತು ರಾವಣ ಕೂಡ ಅಗ್ನಿಸಾಕ್ಷಿಕವಾಗಿ ಸ್ನೇಹ ಮಾಡಿಕೊಂಡಿದ್ರು. ಇದರ ವಿಷಯವನ್ನು ಮುಂದೆ ಪ್ರಸ್ತಾಪ ಮಾಡೋಣ ವಾಲಿ ವಧೆಯ ಸಮಯದಲ್ಲಿ. ಅಂದರೆ ಅಗ್ನಿಸಾಕ್ಷಿಯಾಗಿ ಮಾಡಿರ್ತಕ್ಕಂತಹ ಸ್ನೇಹವನ್ನ ಸುಲಭವಾಗಿ ಮುರಿಯೋ ಹಾಗೆ